ಹಾಯ್ ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ನಮಸ್ತೆ ದಾವಣಗೆರೆ ನಾನು ನಿಮ್ಮ ವಿಜಯ್ ಸಿಂಚನ ಸೊ 6:30 ಆಯ್ತು ಶೋ ಕೂಡ ಶುರುವಾಯ್ತು ಇನ್ಯಾಕೆ ತಡ ಬೇಗ ಬೇಗ ನಿಮ್ಮ ಮೊಬೈಲ್ ತಗೊಳ್ಳಿ ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಯಾರಿಗಾದ್ರೂ ಬರ್ತ್ಡೇ ವಿಶಸ್ ವೆಡ್ಡಿಂಗ್ ಆನಿವರ್ಸರಿ ವಿಶಸ್ ಹಾಗೆ ಇನ್ನೇನಾದ್ರೂ ನಿಮ್ಮ ಒಂದು ಪ್ರೀತಿಯ ಮೆಸೇಜ್ನ ಯಾರಿಗಾದ್ರೂ ತಲುಪಿಸ್ಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಕರೆ ಮಾಡ್ಬೋದು ಹಾಗೆ ನಿಮ್ಮ ಒಂದು ಪ್ರೀತಿಯ ಮೆಸೇಜ್ನ ನಿಮ್ಮ ಒಂದು ಪ್ರೀತಿ ಪಾತ್ರರಿಗೆ ತಲುಪಿಸ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇದು ಆ್ಯಕ್ಚುಲಿ ಒಂದು ಸ್ವಲ್ಪ ಬೆಟರ್ ಕೆಮ್ಮು ಶೀತ ಎಲ್ಲ ಇವತ್ತು ಕಡಿಮೆ ಆಗಿದೆ ಇದನ್ನು ಹೇಳ್ತಾ ಇವತ್ತು ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಇದು ಎಲ್ಲಗೂ ಇಷ್ಟ ಆಗುವಂಥ ಟಾಪಿಕ್ ಚೈಲ್ಡ್ಹುಡ್ ಅಂದರೆ ನಮ್ಮ ಬಾಲ್ಯ ದಿನಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ನೀವು ಚಿಕ್ಕೋರಿದ್ದಾಗ ಯಾವ ಸ್ಕೂಲಲ್ಲಿ ಓದ್ತಾ ಇದ್ರಿ ಅಥವಾ ನೀವು ಚಿಕ್ಕೋರಿದ್ದಾಗ ನಿಮ್ಮ ಲೈಫಲ್ಲಿ ನಿಮ್ಗೆ ಏನಾಗಬೇಕು ಅಂತ ಇಷ್ಟ ಇತ್ತು ಇವಾಗ ಏನಾಗಿದ್ದೀರ ಲೈಫಲ್ಲಿ ಅಂತ ಆಗಿರ್ಬೋದು ಅಥವಾ ನೀವು ಚಿಕ್ಕೋರಿದ್ದಾಗ ನಿಮ್ಮದಾದಂಥ ಒಂದು ಫ್ರೆಂಡ್ಸ್ ಗ್ರೂಪ್ ಇರುತ್ತೆ ಸೊ ನಿಮ್ಮ ಸ್ಕೂಲ್ ಡೇಸ್ ಬಗ್ಗೆ ಮಾತಾಡ್ಬೋದು ಅಥವಾ ಯಾರೋ ಒಬ್ರು ಟೀಚರ್ ನಿಮಗೆ ತುಂಬ ಇಷ್ಟ ಆಗಿರ್ತಾರೆ ನಿಮ್ಮ ಸ್ಕೂಲ್ ಡೇಸಲ್ಲಿ ಅದ್ರ ಬಗ್ಗೆ ಮಾತಾಡ್ಬೋದು ಅದ್ರ ಜೊತೆ ನಿಮ್ಮ ಬಾಲ್ಯ ದಿನಗಳ ಜೊತೆ ಇವಾಗ ನಿಮ್ಮ ಮಕ್ಕಳು ಇರ್ತಾರೆ ನಿಮ್ಮ ಮಕ್ಕಳು ಚೈಲ್ಡ್ಹುಡ್ ಇವಾಗ ಹೇಗಿದೆ ಲೈಕ್ ನಿಮ್ಮ ಮಕ್ಕಳು ಅವ್ರು ಚಿಕ್ಕೋರಿರೋದ್ರಿಂದ ಸೊ ನಿಮಗೆ ಅದರಿಂದ ಎಷ್ಟು ಖುಷಿ ಇದೆ ಅವ್ರು ಮಾಡೋ ತುಂಟಾಟಗಳಾಗಿರ್ಬೋದು ತರಲೆ ಆಗಿರ್ಬೋದು ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ ನಿಮ್ಮ ಲೈಫಲ್ಲಿ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಣ ಸೊ ಚೈಲ್ಡ್ಹುಡ್ ಅನ್ನೋದು ಎಲ್ಲರ ಲೈಫಲ್ಲೂ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಎಲ್ಲರೂ ಅದೊಂದು ಚೈಲ್ಡ್ಹುಡ್ ಅನ್ನೋದನ್ನು ದಾಟೆ ಬಂದಿರ್ತಾರೆ ಅವಾಗೆಲ್ಲ ಎಷ್ಟು ಸಿಲಿ ಸಿಲಿ ಕ್ವೆಶನ್ಸ್ ಇರುತ್ತೆ ಲೈಕ್ ಇವಾಗ ಬೀಜ ತಿನ್ಬಿಟ್ರೆ ಹೊಟ್ಟೆಲಿ ಗಿಡ ಬೆಳೆಯುತ್ತಂತೆ ಈ ಥರ ಏನೇನೋ ಕ್ವೆಶನ್ಸ್ ಇರುತ್ತೆ ಹಾಗೆ ಏನೇನೋ ರೂಮರ್ಸ್ ಇರುತ್ತೆ ನಾವು ಚಿಕ್ಕೋರಿದ್ದಾಗ ಸೊ ಅದ್ರ ಬಗ್ಗೆ ಎಲ್ಲ ಇವತ್ತು ನಾವು ಮಾತಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನೀವು ಚಿಕ್ಕೋರಿದ್ದಾಗ ಓದಿದ ಸ್ಕೂಲ್ ಆಗಿರ್ಬೋದು ನೀವು ಚಿಕ್ಕೋರಿದ್ದಾಗ ಆಟ ಆಡ್ತಾ ಇದ್ದಿದ್ದು ಆಟಗಳನ್ನು ಆಗಿರ್ಬೋದು ಸೊ ಅದ್ರ ಬಗ್ಗೆ ಎಲ್ಲ ಇವತ್ತು ಮಾತಾಡೋಣ ಸೊ ಅದ್ರ ಜೊತೆ ಇವಾಗ ನೀವು ಎಷ್ಟೋ ವರ್ಷಗಳ ಆದಮೇಲೂ ಕೂಡ ಇವಾಗೂ ಕೂಡ ಫ್ರೆಂಡ್ಸ್ ಅನ್ನೋದು ಲೈಫಲ್ಲಿ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ ಸೊ ಆ ರೀತಿಯಿಂದ ನೀವು ಮರ್ತೋಗಿರುವಂಥ ನಿಮ್ಮ ಚೈಲ್ಡ್ಹುಡ್ ಡೇಸ್ನೆಲ್ಲ ಇವತ್ತು ನೆನಪು ಮಾಡ್ಕೊಳ್ಳೋಣ ನೆನಪು ಮಾಡ್ಕೊಂಡು ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಿಬಿಟ್ಟು ನಿಮ್ಮ ಚೈಲ್ಡ್ಹುಡ್ ಡೇಸ್ ಹೇಗಿತ್ತು ಅಂತ ಎಲ್ಲ ಇವತ್ತು ಕಾರ್ಯಕ್ರಮದಲ್ಲಿ ಹೇಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಇವತ್ತು ವಿಷಸ್ ತಿಳಿಸ್ಬೋದು ಕಾರ್ಯಕ್ರಮದ ಮೂಲಕ ಸೊ 20 ಇಯರ್ಸ್ ಆಗಿರುತ್ತೆ 30 ಇಯರ್ಸ್ ಆಗಿರುತ್ತೆ ಅಥವಾ ಒಂದು 10 ವರ್ಷ ಆಗಿರುತ್ತೆ ಸ್ಕೂಲ್ ಮುಗಿಸ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಎಲ್ಲ ನಿಮ್ಮ ಟಚ್ಚಲ್ಲಿರಲ್ಲ ಆದರೆ ಇವತ್ತು ಅವರು ಕಾರ್ಯಕ್ರಮ ನೋಡ್ತಾ ಇದ್ರೆ ನೀವು ಅವ್ರಿಗೆ ಏನಾದರೂ ಒಂದು ಮೆಸೇಜ್ನ ತಲುಪಿಸಿದ್ರೆ ಖಂಡಿತವಾಗ್ಲೂ ಅದವ್ರಿಗೆ ರೀಚ್ ಆಗುತ್ತೆ ಸೊ ಎಲ್ಲ ನಿಮ್ಮ ಹಳೇ ಮೆಮೊರೀಸ್ನ ಇವತ್ತು ನೆನಪು ಮಾಡ್ಕೊಳ್ಳೋವಂಥ ಒಂದು ಟೈಮ್ ಒಂದು ಡೇ ಸೊ ನೀವು ಇವತ್ತು ಯಾರ್ಯಾರನ್ನ ನೆನಪು ಮಾಡ್ಕೋಬೇಕಂತ ಇದ್ದೀರಾ ಅಥವಾ ಯಾರ್ಯಾರಿಗೆ ಏನಾದರೂ ಶುಭಾಶಯಗಳನ್ನ ತಿಳಿಸ್ಬೇಕಂತ ಇದ್ದೀರಾ ಖಂಡಿತವಾಗ್ಲೂ ಕರೆ ಮಾಡ್ಬೋದು ಅವ್ರಿಗೆ ಶುಭಾಶಯಗಳನ್ನ ತಿಳಿಸೋದ್ರ ಜೊತೆ ನಿಮ್ಮ ಚೈಲ್ಡ್ಹುಡ್ ಮೆಮೊರಿ ಅಥವಾ ನಿಮಗೆ ಲೈಫಲ್ಲಿ ನೀವು ಚಿಕ್ಕೋರಿದ್ದಾಗ ಕಲ್ತಿರೋ ಪಾಠಗಳ ಬಗ್ಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಂಚ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇದನ್ನು ಹೇಳ್ತಾ ನನ್ನ ಚೈಲ್ಡ್ಹುಡ್ ಡೇಸ್ಗೆ ಬರೋದಾದರೆ ಸೊ ಎಲ್ಲರ ಥರ ಬೇಸಿಕ್ ಚೈಲ್ಡ್ಹುಡ್ ಇತ್ತು ಆದರೆ ಇವಾಗ ನಾನು ಇವಾಗ ಎಷ್ಟು ಮಾತಾಡ್ತಾ ಇದ್ದೀನಿ ಚೈಲ್ಡ್ಹುಡಲ್ಲಿ ಅಷ್ಟೇ ಸೈಲೆಂಟ್ ಇದೆ ಒಂದೇ ಜಲ್ಲಿ ತುಂಬ ಮಾತಾಡ್ತಾ ಇದ್ದಂತೆ ಲೈಕ್ ಯಾವಾಗಲೂ ಏನಾದರೂ ಕತೆಗಳು ಹೇಳ್ತಾ ಇದ್ದಂತೆ ಯಾರಾದರೂ ಮಧ್ಯಕ್ಕೆ ಮಾತಾಡಿದರೆ ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದಂತೆ ಕತೆಗಳನ್ನ ಸೊ ಈ ಥರ ಎಲ್ಲ ಮಾಡ್ತಿದ್ದೆ ಅಂತ ಹೇಳ್ತಾರೆ ಆ್ಯಂಡ್ ಅವಾಗ ತಾನೇ ಅವಾಗ ಆಪ್ತ ಮಿತ್ರ ಮೂವಿ ತುಂಬ ಹಿಟ್ ಆಗಿತ್ತು ಅವಾಗ ಆಗಿನ ಟೈಮಲ್ಲಿ ಸೊ ಅದನ್ನು ನೋಡಿಬಿಟ್ಟು ಸೇಮ್ ನಾನು ಕೂಡ ಖಾಲಿ ಗೆಜ್ಜೆ ಕಟ್ಕೊಂಡ್ಬಿಟ್ಟು ಅದು ತೋಮ್ 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 ಅಂತ ಒಂದು ಏನು ಸ್ಟೆಪ್ ಬರುತ್ತೆ ಅದೆಲ್ಲ ಮನೇಲಿ ಮಾಡ್ತಾ ಇದ್ದಂತೆ ಸೊ ಈ ಥರ ನಂದು ಕೂಡ ಚೈಲ್ಡ್ಹುಡ್ ಮೆಮೊರಿ ಸಾಕಷ್ಟು ಇದೆ ಅದನ್ನೆಲ್ಲ ನಾನು ನಿಮ್ಮ ಹತ್ರ ಹಂಚ್ಕೋತೀನಿ ಆದರೆ ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ಲೈನಲ್ಲಿ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಹಲೋ ಓಕೆ ಆ ಕಾಲ್ ಡಿಸ್ಕನೆಕ್ಟ್ ಆಗಿದೆ ಮೇ ಬಿ ನೆಟ್ವರ್ಕ್ ಇಶ್ಯೂಸ್ ಇತ್ತು ಅಂತ ಕಾಣುತ್ತೆ ಸೊ ನೀವು ನಮ್ಮ ಜೊತೆ ಮಾತಾಡಬೇಕಂದ್ರೆ ಮಾಡಬೇಕಾಗಿರೋದಷ್ಟೇ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಬೇಕು ಹಾಗೆ ದಯವಿಟ್ಟು ನೆಟ್ವರ್ಕ್ ಚೆನ್ನಾಗಿ ಸಿಕ್ಕಡೆ ಬಂದು ನಿಂತ್ಕೊಂಡು ಮಾತಾಡಿ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಸ್ಪಷ್ಟವಾಗಿ ಲೌಡ್ ಸ್ಪೀಕರ್ನ ಆಫ್ ಮಾಡಿ ನಮ್ಮ ಜೊತೆ ಮಾತಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಅದ್ರ ಜೊತೆ ನನ್ನ ಚೈಲ್ಡ್ಹುಡ್ ಬಗ್ಗೆ ಹೇಳ್ತಾ ಇದ್ದೆ ಸೊ ಈ ಥರ ಎಲ್ಲ ಮಾಡ್ತಾ ಇದ್ದೆ ಆ್ಯಂಡ್ ಅದ್ರ ಜೊತೆ ನೈಟ್ ಆದರೆ ಸಾಕು ಬೆಳಗ್ಗೆ ಎಲ್ಲ ಏನು ಅಷ್ಟು ರೆಡಿ ಆಗ್ತಾ ಇರಲಿಲ್ಲಂತೆ ನೈಟ್ ಆದರೆ ಹೊಸ ಡ್ರೆಸ್ ಹಾಕ್ಕೊಂಡು ನೀಟಾಗಿ ರೆಡಿ ಆಗಿಬಿಟ್ಟು ಸ್ನಾನ ಮಾಡಿಕೊಂಡು ಮಲ್ಕೊತಾ ಇದ್ದಂತೆ ಸೊ ನಮ್ಮ ಮಮ್ಮಿ ಯಾವಾಗಲೂ ಹೇಳ್ತಾ ಇದ್ದೀನಿ ಯಾವಾಗಲೂ ಮಲ್ಕೋಬೇಕಾದ್ರೆ ರೆಡಿ ಆಗಿಬಿಟ್ಟು ಮಲ್ಕೋತಿದ್ದೆ ಅಂತ ಸೊ ಈ ಥರ ಎಲ್ಲರ ಲೈಫಲ್ಲಿ ಒಂದೊಂದು ಚೈಲ್ಡ್ಹುಡ್ ಮೆಮೊರಿ ಅಥವಾ ಚೈಲ್ಡ್ಹುಡಲ್ಲಿ ಏನೋ ಒಂದು ಮಾಡಿರೋದು ನೆನಪಿರುತ್ತೆ ಸೊ ಆ ಥರ ನಿಮ್ಮ ನಿಮ್ಮ ಲೈಫಲ್ಲಿ ಒಂದು ಸ್ಪೆಷಲ್ ಡೇಸ್ ಆಗಿರ್ಬೋದು ಅಥವಾ ಸ್ಪೆಷಲ್ ಮೆಮೊರೀಸ್ ಆಗಿರ್ಬೋದು ಏನೇ ಇದ್ರೂ ಇವತ್ತು ಕಾರ್ಯಕ್ರಮದಲ್ಲಿ ಹಂಚ್ಕೋಬೋದು ಅದ್ರ ಜೊತೆ ಸ್ಕೂಲ್ ಡೇಸ್ ಅಂತ ಬರೋದಾದರೆ ಸ್ಕೂಲ್ ಡೇಸ್ ಎಲ್ಲರಿಗೂ ಸ್ಪೆಷಲ್ ಸೊ ಇವತ್ತು ನಾನು ಕೂಡ ಸಾಕಷ್ಟು ಜನಕ್ಕೆ ವಿಷಸ್ ತಿಳಿಸ್ಬೇಕಂತ ಇದ್ದೀನಿ ಯಾರಪ್ಪ ಅಂತ ಹೇಳಿದ್ರೆ ಕಾರ್ಯಕ್ರಮ ನೋಡ್ತಾ ಇರ್ಬೋದು ಅವರು ಸೊ ಅವ್ರಿಗೆಲ್ಲ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನನ್ನ ಸ್ಕೂಲ್ ಡೇಸಲ್ಲಿ ಲೈಕ್ ನಮ್ಮದೊಂದು ಗ್ರೂಪ್ ಇತ್ತು ಎಲ್ಲರೂ ಎಸ್ ಇಂದಾನೇ ಸ್ಟಾರ್ಟ್ ಆಗ್ತಾ ಇತ್ತು ಸಹನಾ ಸಂಜನಾ ಸಾತ್ವಿ ಮತ್ತು ಸಿಂಚನಾ ಅಂತ ಸೊ ಇದು ನಮ್ಮದೊಂದು 4 ಜನದ ಗ್ರೂಪ್ ಇತ್ತು ಆ್ಯಂಡ್ ನಾವು ಯಾವಾಗಲೂ ಜೊತೆಲಿ ಇರ್ತಾ ಇದ್ವಿ ಆಲ್ಮೋಸ್ಟ್ 10th ತನಕ ಜೊತೆ ಇದ್ವಿ ಆಮೇಲೆ ಒಬ್ಬೊಬ್ರು ಒಂದೊಂದು ಕಾಲೇಜ್ ಅಂತ ಡಿಫ್ರೆಂಟಾಗಿ ಓದ್ವಿ ಇವಾಗ ಜಸ್ಟ್ ಕಾಲು ಟೆಕ್ಸ್ಟು ಅಷ್ಟು ಮಾಡ್ತೀವಿ ಬಿಟ್ಟರೆ ಅವಾಗ ಇವಾಗ ಮೀಟ್ ಮಾಡ್ತಾ ಇರ್ತೀವಿ ಆ್ಯಂಡ್ ರೀಸೆಂಟಾಗಿ ನಾನು ಗೋವಾ ಹೋಗಿದ್ದೆ ಅದು ಕೂಡ ನನ್ನ ಸ್ಕೂಲ್ ಫ್ರೆಂಡ್ಸ್ ಜೊತೆಗೆ ಹೋಗಿದ್ದು ಅದು ಎಷ್ಟೇ ವರ್ಷ ಆದರೂ ಇವಾಗ ನಾನು ಕಾಲೇಜ್ ಸ್ಕೂಲ್ ಬಿಟ್ಟು ಆಲ್ರೆಡಿ
5 ವರ್ಷ ಆಗ್ತಾ ಬಂತು, 5 ವರ್ಷ ಆಯ್ತು ನಾನು ನನ್ನ ಸ್ಕೂಲ್ ಬಿಟ್ಟು. ಆದ್ರೂ ಕೂಡ ಸ್ಕೂಲ್ ಫ್ರೆಂಡ್ಸ್ ಜೊತೆ ಅದೊಂದು ಬಾಂಡಿಂಗು, ಸ್ಕೂಲ್ ಫ್ರೆಂಡ್ಸ್ ಜೊತೆ ಇರುವಂತಹ ಫ್ರೆಂಡ್ಶಿಪ್ಪು ಈಗಲೂ ಕೂಡ ಹಾಗೆ ಇದೆ. ಸೊ ಆ ತರ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಒಂದು ಸ್ಪೆಷಲ್ ಫ್ರೆಂಡ್ಸ್ ಯಾರಿರ್ತಾರೆ ಅವ್ರ ಬಗ್ಗೆ ಕೂಡ ಹೇಳ್ಬೋದು. ನಿಮ್ಮ ಸ್ಕೂಲ್ ಡೇಸ್ ಹೇಗಿತ್ತು, ಅಥವಾ ನಿಮ್ಮ ಸ್ಕೂಲ್ ಡೇಸ್ ಅಲ್ಲಿ ನಿಮ್ಗೆ ಯಾವ ಟೀಚರ್ ಅಂದ್ರೆ ತುಂಬಾ ಇಷ್ಟ ಇದ್ರು, ಅದೆಲ್ಲನೂ ಕೂಡ ಇವತ್ತು ಮಾತಾಡ್ಬೋದು. ನಂಗೆ ಸ್ಕೂಲ್ ಡೇಸ್ ಅಲ್ಲಿ ಶ್ವೇತಾ ಅಂತ ಒಬ್ರು ಇದ್ರು. ಸೊ ಶ್ವೇತಾ ಮಿಸ್ ಅಂದ್ರೆ ನನಗೆ ಈಗಲೂ ಕೂಡ ತುಂಬಾ ಇಷ್ಟ. ತುಂಬಾ ಚೆನ್ನಾಗಿ ಲೆಸನ್ ಎಲ್ಲ ಮಾಡ್ತಾ ಇದ್ರು, ಸೋಷಿಯಲ್ ಸೈನ್ಸ್ ತಗೋತಾ ಇದ್ರು ಅವರು. ಸೊ ತುಂಬಾ ಚೆನ್ನಾಗಿ ಲೆಸನ್ ಮಾಡ್ತಾ ಇದ್ರು, ಹಾಗೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು, ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ರು. ಸೊ ಅದ್ರ ಜೊತೆ ಇನ್ನ ಮ್ಯಾಥಮೆಟಿಕ್ಸ್ ಟೀಚರ್ ಆಶಾಲತಾ ಅಂತ ಇದ್ರು, ಅವರು ಅಂದ್ರು ಕೂಡ ನಂಗೆ ತುಂಬಾ ಇಷ್ಟ, ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಅಂಡ್ ಸಮ್ ಸ್ವಲ್ಪ ಜನ ಟೀಚರ್ಸ್ ಇದ್ರು, ಅವರೆಲ್ಲ ನನಗೆ ಬೈತಾ ಇದ್ರು ಏನೇನೋ, ಅದನ್ನು ಕೂಡ ನೆನಪಿದೆ. ಆದ್ರೆ ನನಗೆ ಜಾಸ್ತಿ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಈ ಟೀಚರ್ಸ್ ಏನಿದ್ರು ಚೆನ್ನಾಗಿ ಪಾಠ ಮಾಡ್ಕೊಂಡು ಫನ್ ಮಾಡ್ಕೊಂಡು ಸ್ಕೂಲಲ್ಲಿ ಇರ್ತಾ ಇದ್ರು. ಸೊ ಅವರೆಲ್ಲರೂ ಅಂದ್ರೆ ನಂಗೆ ಬಹಳ ಇಷ್ಟ. ಈಗ ಕಾಲೇಜಲ್ಲಿ ಇದ್ದೀನಿ, ಕಾಲೇಜಲ್ಲಿ ಕೂಡ ಸಾಕಷ್ಟು ಜನ ಲೆಕ್ಚರರ್ಸ್ ಇದ್ದಾರೆ. ಆ ಲೆಕ್ಚರರ್ಸ್ ಅಂದ್ರೂ ಕೂಡ ನನಗೆ ಅವ್ರ ಮೇಲೆ ಅಷ್ಟೇ ರೆಸ್ಪೆಕ್ಟ್ ಇದೆ. ಆ್ಯಂಡ್ 3-4 ಜನ ನನ್ನ ಲೆಕ್ಚರರ್ಸ್ ನನಗೆ ಗುರುತಿಸ್ಬಿಟ್ಟು, ಸೊ ನೀನು ಇಲ್ಲಿ ತರ ಮಾಡ್ತಾ ಇದೆಯಾ ಅಲ್ವಾ, ಒಂದು ಶೋ ಅಲ್ಲಿ ಆಂಕರ್ ಆಗಿ ವರ್ಕ್ ಮಾಡ್ತಾ ಇದೆಯಲ್ವಾ ಅಂತ ಕೇಳಿದ್ರು. ಸೊ ಅದೆಲ್ಲ ನಂಗೆ ತುಂಬಾ ಖುಷಿಯಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಕಾಲೇಜ್ ಡೇಸ್ ಅದು ಚೈಲ್ಡ್ಹುಡ್ ಗೆ ಬರಲ್ಲ. ನಾವು ಸ್ಕೂಲಲ್ಲಿ ಇದ್ದಿದ್ದಾಗಿರ್ಬೋದು ಅಥವಾ ಸಣ್ಣ ಸಣ್ಣದಾಗ ಏನೋ ಒಂದು ಕಲ್ತಿರ್ತೀವಿ ಅದ್ರ ಬಗ್ಗೆ ಆಗಿರ್ಬೋದು. ಸೊ ಅದ್ರ ಬಗ್ಗೆ ಎಲ್ಲ ಇವತ್ತು ಮಾತಾಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಒಂದು ಬಾಲ್ಯ ದಿನಗಳ ಬಗ್ಗೆ, ನಿಮ್ಮ ಒಂದು ಚೈಲ್ಡ್ಹುಡ್ ಬಗ್ಗೆ ಇವತ್ತು ನಾವು ಮಾತಾಡೋಣ. ಸೊ ನಮ್ಮ ಚೈಲ್ಡ್ಹುಡ್ಗೂ ನಮ್ಮ ಪೇರೆಂಟ್ಸ್ ಚೈಲ್ಡ್ಹುಡ್ಗೂ ತುಂಬಾ ವೇರಿಯೇಷನ್ಸ್ ಇರುತ್ತೆ. ಸೊ ನಿಮ್ಮ ಲೈಫಲ್ಲಿ ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು, ಅಥವಾ ನಮ್ಮ ಮಮ್ಮಿ ಹೇಳ್ತಾ ಇರ್ತಾರೆ ನಮ್ಮೂರಿಂದ ಒಂದು 10 ಕಿಲೋಮೀಟರ್ ಹೋಗ್ಬೇಕಿತ್ತು ನಾನು ನನ್ನ ಕಾಲೇಜ್ಗೆ ಹೋಗ್ಬೇಕಂದ್ರೆ ಅಂತ. ಅಲ್ಲಿ ಅವಾಗೆಲ್ಲ ನಾವು ಕಾಲೇಜ್ಗೆ ಒಂದು ಬುಕ್ ತಗೊಂಡು ಹೋಗ್ಬಿಡ್ತಾ ಇದ್ವಿ, ಬ್ಯಾಗೆ ಎಲ್ಲ ತಗೊಂಡು ಹೋಗ್ತಾ ಇರಲಿಲ್ಲ ಅಂತೆಲ್ಲ ಹೇಳ್ತಾರೆ. ಸೊ ಆಗಿನ ಕಾಲದಲ್ಲ ಈ ತರ ಇತ್ತು. ಆ್ಯಂಡ್ ನಮ್ಮ ಪಪ್ಪನ ಮ್ಯಾಟರ್ಗೆ ಬರೋದಾದ್ರೆ ನಮ್ಮ ಮಮ್ಮಿಗೆ ಯಾರು ಅಷ್ಟು ಹಳೆಯ ಫ್ರೆಂಡ್ಸ್ನ ಕಾಂಟ್ಯಾಕ್ಟ್ ಅಲ್ಲಿಲ್ಲ, ಬಟ್ ನಮ್ಮ ಪಪ್ಪಂಗೆ ಬರೋದಾದ್ರೆ ಇವಾಗ ಆಲ್ಮೋಸ್ಟ್ 35-40 ವರ್ಷದ ಹಿಂದ್ಗಡೆ ಇರುವಂತ ಫ್ರೆಂಡ್ಸ್ ಕೂಡ ಈಗಲೂ ಕೂಡ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ, ಈಗಲೂ ಕೂಡ ಮೀಟ್ ಮಾಡ್ತಾರೆ. ಸೊ ಆತರ ನಿಮ್ಮ ಲೈಫ್ ಅಲ್ಲಿ ಯಾರೊಬ್ರು ಲಾಂಗ್ ಟರ್ಮ್ ಫ್ರೆಂಡ್, ಲೈಕ್ ಒಂದು 10 ವರ್ಷ 20 ವರ್ಷದಿಂದ ಫ್ರೆಂಡ್ ಇರ್ತೀರಾ, ಸೊ ಅವ್ರ ಬಗ್ಗೆ ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಮಾತಾಡ್ಬೋದು ಅಂತ ಹೇಳ್ತಾ ನಿಮ್ಗೋಸ್ಕರ ಒಂದು ಸೂಪರ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ಕೊಂಬಂದ್ರಲ್ವಾ ಒಂದು ಸೂಪರ್ ಆಗಿರೋ ಸಾಂಗ್. ಸೊ ಚೈಲ್ಡ್ಹುಡ್ ಅಂದ ತಕ್ಷಣ ಫಸ್ಟ್ ನೆನಪಾಗೋದು ಫ್ಯಾಮಿಲಿ, ಆಮೇಲೆ ಸ್ಕೂಲ್ ಬರುತ್ತೆ. ಸೊ ಸ್ಕೂಲ್ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾತಾಡ್ತೀನಿ, ಆದರೆ ಮೊದಲು ಫ್ಯಾಮಿಲಿಯ ಬಗ್ಗೆ ಮಾತಾಡೋಣ. ಸೊ ಕೆಲವೊಬ್ರು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಬೆಳೆದಿರ್ತಾರೆ, ಅಂದರೆ ತುಂಬ ಕುಟುಂಬದಲ್ಲಿ ಬೆಳೆದಿರ್ತಾರೆ, ಕೆಲವೊಬ್ರು ಬರೇ ಪೇರೆಂಟ್ಸ್ ಜೊತೆ ಬೆಳೆದಿರ್ತಾರೆ, ಆ್ಯಂಡ್ ಇನ್ನು ಕೆಲವೊಬ್ರು ಹಾಸ್ಟೆಲಲ್ಲಿ ಬೆಳೆದಿರ್ತಾರೆ. ಆ್ಯಂಡ್ ಒಬ್ಬೊಬ್ರು ಚೈಲ್ಡ್ಹುಡ್ ಕೂಡ ಒಂದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ನೀವು ಯಾವ ಥರ ಒಂದು ಫ್ಯಾಮಿಲಿಯಲ್ಲಿ ಬೆಳೆದಿದ್ರಿ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾವ ಥರ ಇದ್ರಿ ಅನ್ನೋದಕ್ಕೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ಬೋದು. ಸೊ ಇವಾಗಿನ ಕಾಲದಲ್ಲೆಲ್ಲ ಜಾಸ್ತಿ ನ್ಯೂಕ್ಲಿಯರ್ ಫ್ಯಾಮಿಲೀಸೇ ಆಗ್ತಾ ಇದೆ. ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅಂತ ಹೇಳಿದ್ರೆ ಅಪ್ಪ ಅಮ್ಮ ಹಾಗೂ ಮಕ್ಕಳಿರೋದೆ, ಇವಾಗ ಜಾಸ್ತಿ ಆಗ್ತಾ ಇದೆ. ಆದರೆ ಮುಂಚೆ ಎಲ್ಲ ಅಥವಾ ಈಗೂ ಕೂಡ ಎಷ್ಟೊಂದು ಕಡೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರ್ತಾರೆ. ಆ್ಯಂಡ್ ಮನೆ ಅಂತ ಬಂದ ತಕ್ಷಣನೇ ಮಕ್ಕಳು ಅಂತ ಅಂದ್ರೆ ಒಂದು 5-6 ಜನ ಮಕ್ಕಳಿರುತ್ತೆ, ಕಸಿನ್ ಸಿಸ್ಟರು ಅವರು ಇವರು ದೊಡಪ್ಪ ಚಿಕ್ಕಪ್ಪನ ಮಕ್ಕಳು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮನೆ ಅಂತ ಬಂದ್ರೆ ಒಂದು 10-15 ಜನ ಇರ್ತಾರೆ ಮನೆಯಲ್ಲಿ. ಸೊ ಆ ಥರ ನೀವು ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಇದ್ದಾಗ ಯಾರ್ಯಾರಿದ್ರು ನಿಮ್ಮ ಮನೆಯಲ್ಲಿ, ನೀವು ಯಾವ್ಯಾವ ಥರ ಫನ್ ಮಾಡ್ತಾ ಇದ್ವಿ ಮನೆಯಲ್ಲಿ, ಅದ್ರ ಬಗ್ಗೆ ಎಲ್ಲ ಹೇಳ್ಬೋದು. ಹಾಗೆ ಅವಾಗಿನ ಕಾಲದಲ್ಲಿ ಗೇಮ್ಸೇ ಬೇರೆ ಥರ ಇರ್ತಾ ಇತ್ತು, ಹೊರಗೋಗಿ ಕೂಡ ಆಟ ಆಡ್ತಾ ಇದ್ವಿ ಅದ್ರ ಜೊತೆ. ಸಾರಿ, ಸೊ ಈಗ ಕೂಡ ಇನ್ನು ಜಾಸ್ತಿ ಕೆಮ್ಮಿದೆ, ನಾನು ಒಂದು ಸ್ವಲ್ಪ ದಿನದಿಂದ ಮೆಡಿಕೇಷನ್ಸ್ ತಗೋತಾ ಇದ್ದೀನಿ, ಅಂದರೂ ಕೂಡ ಯಾಕೋ ಕೆಮ್ಮು ಕಡಿಮೆ ಆಗಿಲ್ಲ. ಮೇ ಬಿ ವೆದರ್ ಆ ಥರ ಇದೆ. ಸೊ ಹಾಗಾಗಿ ನಿಮಗೂ ಎಲ್ಲರಿಗೂ ಹೇಳ್ತೀನಿ, ದಯವಿಟ್ಟು ಹುಷಾರಾಗಿರಿ. ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಒಂದು ಸ್ವಲ್ಪ ಬೆಚ್ಚಗಿರುವಂತಹ ಕ್ಲೋತ್ಸ್ನ ಹಾಕ್ಕೊಂಡು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನು ಹೇಳ್ತಾ, ಸೊ ಇವತ್ತು ನಾನು ಹೇಳ್ತಾ ಇದ್ದೆ ಫ್ಯಾಮಿಲಿ ಅಂತ ಬಂದ ತಕ್ಷಣನೇ ನೆನಪಾಗೋದು ಒಂಥರ ಜಾಯಿಂಟ್ ಫ್ಯಾಮಿಲಿ ಅಂತ. ಸೊ ನಿಮ್ದು ಜಾಯಿಂಟ್ ಫ್ಯಾಮಿಲಿ ಆಗಿತ್ತಾ, ಅಥವಾ ಬರೇ ನೀವು ಹಾಸ್ಟೆಲಲ್ಲಿ ಬೆಳೆದಿದ್ದೆ ಅದ್ರ ಬಗ್ಗೆ ಕೂಡ ಮಾತಾಡ್ಬೋದು. ಜಾಯಿಂಟ್ ಫ್ಯಾಮಿಲಿ ಅಂದ ತಕ್ಷಣ ಹೇಳಿದ ತಕ್ಷಣ ಎಷ್ಟೊಂದು ಮೆಮೊರೀಸ್ ಫ್ಲ್ಯಾಶ್ ಆಗುತ್ತೆ, ನಾವು ಹಂಗೆ ಮಾಡ್ತಾ ಇದ್ವಿ, ನಾವು ಹಿಂಗ್ ಮಾಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅವಾಗಿನ ಕಾಲದಲ್ಲೆಲ್ಲ ಮನೆ ಹತ್ರನೇ ಸಾಕಷ್ಟು ಮರಗಳಿರ್ತಾ ಇತ್ತು. ಸೊ ಮರಗಳ ಮೇಲೆ ಹತ್ರ ಆಟ ಆಡೋದಾಗಿರ್ಬೋದು, ಅಥವಾ ಅಲ್ಲೆಲ್ಲ ಜೋಕಾಲಿ ಕಟ್ಕೊಂಡು ಆಟ ಆಡೋದಾಗಿರ್ಬೋದು, ಆ ಥರ ಸಾಕಷ್ಟು ಗೇಮ್ಸ್ ಇರ್ತಾ ಇತ್ತು. ಸೊ ಆ ಥರ ನೀವು ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಯಾವ್ಯಾವ ಥರ ಗೇಮ್ಸ್ ಆಡ್ತಾ ಇದ್ವಿ, ಏನೇನು ಮಾಡ್ತಾ ಇದ್ವಿ ಅಂತ ಖಂಡಿತವಾಗ್ಲೂ ಇವತ್ತು ಹೇಳ್ಬೋದು. ಅದ್ರ ಜೊತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಸೊ ಸ್ಕೂಲ್ಗೆ, ಸೊ ಇದು ಫ್ಯಾಮಿಲಿ ಅಂತ ಆದರೆ ಇನ್ನು ಸ್ಕೂಲ್ ವಿಷಯಕ್ಕೆ ಬರೋದಂತ ಆದರೆ, ಇವಾಗ ಕೋವಿಡ್ ಆದಮೇಲೆ ಎಲ್ಲ ಆನ್ಲೈನ್ ಕ್ಲಾಸಸ್ ಆಗಿಬಿಟ್ಟಿದೆ. ಸೊ ಎಷ್ಟೊಂದು ಜನ ಪಾಪ 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಮಕ್ಕಳು ಆನ್ಲೈನ್ ಕ್ಲಾಸಸ್ ಕೇಳ್ತಾ ಇದ್ರು. ಆ್ಯಂಡ್ ಕೋವಿಡ್ ಮುಂಚೆ ಕೇಳಿದಾಗ ಎಷ್ಟನೇ ಕ್ಲಾಸ್ ಅಂತ ಕೇಳಿದ್ರೆ ಇವಾಗ ನಾನು 2nd ಸ್ಟ್ಯಾಂಡರ್ಡಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ರು. ಕೋವಿಡ್ ಎಲ್ಲ ಮುಗಿದು ಎಲ್ಲ ಬ್ಯಾಕ್ ಟು ನಾರ್ಮಲ್ ಆದಾಗ ಕೇಳಿದ್ರೇ ನಾನು ಆಲ್ರೆಡಿ 4th ಸ್ಟ್ಯಾಂಡರ್ಡಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ರು. ತುಂಬ ಫಾಸ್ಟಾಗಿ ಅವರು ಮೂವ್ ಆದರು, ತುಂಬ ಫಾಸ್ಟಾಗಿ ಜಂಪ್ ಆದರು ಅಂತ ಅನ್ಸುತ್ತೆ. ಆ್ಯಂಡ್ ಕೋವಿಡ್ ಆದಮೇಲೆ ಒಂದೇನೋ ಚೇಂಜಸ್ ಆಗಿದೆ, ಅದನ್ನು ಏನಂತ ನಾನು ನಿಮ್ಮ ಹತ್ರ ಖಂಡಿತವಾಗ್ಲೂ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ಲೈನಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ಗುಡ್ ಈವ್ನಿಂಗ್, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಲಕ್ಷ್ಮಿ ಅವರು ಹೇಗಿದ್ದೀರಾ? ನಿನ್ನೆ ತುಂಬಾ ಬೇಜಾರಲ್ಲಿದ್ರಿ.
ಓಕೆ, ಲೌಡ್ ಸ್ಪೀಕರ್ ಆಫ್ ಮಾಡಿ ಮಾತಾಡಿ. ಓಕೆ, ಇವಾಗ ಬೇಜಾರಿಲ್ವಾ? ಓಕೆನಾ ಇವಾಗ? ಕರೆಕ್ಟ್, ಅದೊಂದು ಹೋಪ್ ಇರ್ಬೇಕು ಲೈಫಲ್ಲಿ. ಅದ್ರ ಜೊತೆ ಇವತ್ತು ಚೈಲ್ಡ್ಹುಡ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನೀ ಓದಿದ್ಯಾ ಸ್ಕೂಲಲ್ಲಿ? ಓಕೆ, ಅವಾಗಿದ್ದ ಫ್ರೆಂಡ್ಸ್ ಎಲ್ಲ ಇವಾಗೂ ಫ್ರೆಂಡ್ಸ್ ಇದಾರಾ? ಓಕೆ, ಯಾರ್ಯಾರು ತುಂಬಾ ಲಾಂಗ್ ಟೈಮ್ ಫ್ರೆಂಡ್ಸ್ ಅಂದ್ರೆ? ಓಕೆ, ಬೆಸ್ಟ್ ಫ್ರೆಂಡ್ ಇವಾಗೂ ಫ್ರೆಂಡ್ಸ್ ಇದೀರಾ? ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದೀರಾ? ಯಾವಾಗ ಇವಾಗೂ ಕಾಂಟ್ಯಾಕ್ಟ್ ಅಲ್ಲಿ ಇದೀರಾ? ಸೂಪರ್. ಸೊ ನೀವು ಚಿಕ್ಕವರಿದ್ದಾಗ ಲೈಫ್ ಅಲ್ಲಿ ಏನಾಗ್ಬೇಕ ಅನ್ಕೊಂಡಿದ್ರಿ? ವಾವ್, ಸೂಪರ್. ಓಕೆ, ನೀವು ಟೈಲರಿಂಗ್ ಮಾಡ್ತಾ ಇದ್ದೀರಾ? ವಾವ್, ಸೂಪರ್. ಸೊ ಹಾಗೆ ಚೈಲ್ಡ್ಹುಡ್ ಅಂದ ತಕ್ಷಣ ಫಸ್ಟ್ ಏನ್ ನೆನಪಾಗುತ್ತೆ ನಿಮ್ಗೆ, ನೀವ್ ಆಟ ಆಡ್ತಾ ಇದ್ದಿದ್ದಾಗಿರ್ಬೋದು ಅಥವಾ ನಿಮ್ ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿನಾ ಅಥವಾ ಹೇಗೆ? ಜಾಯಿಂಟ್ ಫ್ಯಾಮಿಲಿ. ಓಕೆ, ತುಂಬಾ ಬ್ರೇಕ್ ಆಗ್ತಿದೆ ಲಕ್ಷ್ಮಿ ಅವರೇ, ನಿಮ್ಮ ವಾಯ್ಸ್. ಹಲೋ ಹೇಳಿ, ಜಾಯಿಂಟ್ ಫ್ಯಾಮಿಲಿನಾ ಅಥವಾ ಹೇಗೆ? ಜಾಯಿಂಟ್ ಫ್ಯಾಮಿಲಿ. ಯಾರ್ಯಾರೆಲ್ಲ ಇದ್ರಿ? ಓಕೆ, ಸೂಪರ್. ಹೌದು, ಎಲ್ಲ ನಿಮ್ಮ ಫ್ಯಾಮಿಲಿಯಲ್ಲೇ ಆಟ ಆಡ್ತಾ ಇದ್ರಾ? ಆಟ ಆಡ್ತಾ ಇದ್ರಿ, ಸೂಪರ್. ಓಕೆ, ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋದಿತ್ತಾ? ದಟ್ಸ್ ರಿಯಲಿ ಸೋ ಸ್ವೀಟ್. ಹಾಗೆ ನಿಮ್ಮ ಬೆಸ್ಟ್ ಫ್ರೆಂಡ್ ಪುಷ್ಪ ಅಂತ ಹೇಳಿದ್ರಲ್ವಾ, ಅವ್ರಿಗೂ ನಮ್ ಕಡೆಯಿಂದ ಹಲೋ ಮತ್ತು ಗುಡ್ ಈವ್ನಿಂಗ್. ಥ್ಯಾಂಕ್ ಯು. ಏನಾಯ್ತು? ಇಲ್ಲ, ಒಂದ್ ಸ್ವಲ್ಪ ಇದೆ, ನಾಳೆ ನಾಡಿದ್ರೆ ಅದು ಕೂಡ ಕಂಪ್ಲೀಟ್ ಹುಷಾರಾಗತ್ತೆ. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಹೀಗೆ ಕರೆ ಮಾಡ್ತೀರಿ? ಥ್ಯಾಂಕ್ ಯು. ಬನ್ನಿ, ನಮಗೋಸ್ಕರ ಮತ್ತೊಬ್ರು ಕಾಲರ್ ಲೈನ್ ಅಲ್ಲಿ ಇದ್ದಾರೆ. ಅವರ ಚೈಲ್ಡ್ಹುಡ್ ಹೇಗಿತ್ತು, ಅವರ ಸ್ಕೂಲ್ ಡೇಸ್ ಹೇಗಿತ್ತು, ಅಥವಾ ಅವ್ರ ಸ್ಕೂಲ್ ಡೇಸ್ ಅಲ್ಲಿ ಏನೆಲ್ಲ ಮಾಡ್ಬೇಕಂತ ಅನ್ಕೊಂಡ್ರು ಅಂತ ಕೇಳೋಣ. ಹಲೋ, 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 ಗುಡ್ ಈವ್ನಿಂಗ್, ನಮಸ್ತೆ. ಓಕೆ, ಸಾಕಷ್ಟು ಡಿಸ್ಟರ್ಬೆನ್ಸ್ ಇತ್ತು, ಆ ರೀಸನ್ ಇಂದ ಆ ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಸೊ ನೀವು ನಮ್ಮ ಜೊತೆ ಮಾತಾಡ್ಬೇಕಂದ್ರೆ ದಯವಿಟ್ಟು ಈ ತರ ಡಿಸ್ಟರ್ಬೆನ್ಸ್ ಅಲ್ಲಿ ಕಾಲ್ ಮಾಡಬೇಡಿ, ಕೆಳಗಡೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ, ಹಾಗೆ ಸ್ಪಷ್ಟವಾಗಿ ಮಾತಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ, ನೆಟ್ವರ್ಕ್ ಚೆನ್ನಾಗಿ ಸುಕಡೆ ಬಂದ್ಕೊಂಡು ಮಾತಾಡಿ ಅಂತ ಕೂಡ ಹೇಳಕ್ ಇಷ್ಟಪಡ್ತೀನಿ. ಸೊ ಲಾಕ್ಡೌನ್ ಬಗ್ಗೆ ಹೇಳ್ತಾ ಇದ್ದೆ, ಲಾಕ್ಡೌನ್ ಆದ್ಮೇಲೆ ನಮ್ಮ ಎಜುಕೇಶನ್ ಸಿಸ್ಟಮ್ ಅನ್ನೋದೇ ಸಾಕಷ್ಟು ಚೇಂಜ್ ಆಗ್ಬಿಡ್ತು. ಸೊ ಮುಂಚೆ ಎಲ್ಲ ಹೇಗಿತ್ತು, ನಾವು ಕಾಲೇಜ್ಗೆ ಹೋಗ್ತಿದ್ವಿ, ಕ್ಲಾಸಸ್ ಹೋಗ್ತಿದ್ವಿ, ಅಲ್ಲಿ ಪಾಠಗಳನ್ನ ಅಟೆಂಡ್ ಮಾಡ್ತಿದ್ವಿ. ಆದ್ರೆ ಇವಾಗ ಮನೆಯಲ್ಲೇ ಕೂತ್ಕೊಂಡು ನಾವು ಕಲಿಬಹುದು. ಆ ತರ ಎಲ್ಲ ಒಂದು ಹೊಸ ಹೊಸ ಥಿಂಗ್ಸ್ ಬಂತು, ಇದೆಲ್ಲ ಎಷ್ಟೊಂದು ಜನಕ್ಕೆ ತುಂಬಾ ಕಷ್ಟ ಆಯ್ತು, ಆದ್ರೂ ಕೂಡ ಟ್ರೈ ಮಾಡಿಬಿಟ್ಟು ಮಾಡಿದ್ರು. ಅದ್ರ ಜೊತೆ ಹಳೆ ಸ್ಟೂಡೆಂಟ್ಸ್ ಯಾರಿರ್ತಾರೆ, ಹಳೆ ಸ್ಟೂಡೆಂಟ್ಸ್ ಎಲ್ಲರೂ ಒಂದ್ ಕಡೆ ಸೇರಿಬಿಟ್ಟು ಅವರ ಒಂದು ಲೆಕ್ಚರರ್ಸ್ ಯಾರಿರ್ತಾರೆ, ಅವರ ಒಂದು ಶಿಕ್ಷಕರು ಯಾರಿರ್ತಾರೆ, ಅವ್ರನ್ನೆಲ್ಲ ಕರೆಸ್ಬಿಟ್ಟು ಒಂದು ಸ್ನೇಹ ಸಮ್ಮಿಲನ ಅಂತ ಆಗಿರ್ಬೋದು, ಆ ತರ ಎಲ್ಲ ಮಾಡಿದ್ರು. ರೀಸೆಂಟ್ ಆಗಿ ಕೂಡ ಎಷ್ಟೊಂದು ಕಡೆ ಮಾಡಿದ್ರು ಅದನ್ನ. ಅಂಡ್ ಸೊ ನಮ್ಗೋಸ್ಕರ ಒಬ್ರು ಕಾಲರ್ ಲೈನ್ ಅಲ್ಲಿ ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಈ ಸ್ನೇಹ ಸಮ್ಮಿಲನದ ಬಗ್ಗೆ ಇನ್ನ ಸಾಕಷ್ಟು ಮಾತಾಡೋದಿದೆ, ಅದನ್ನ ಮಾತಾಡ್ತೀನಿ. ಹಲೋ, ಹಲೋ, ಗುಡ್ ಈವ್ನಿಂಗ್, ನಮಸ್ತೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಹರಿಹರ ಹತ್ರ ಶಿವನಹಳ್ಳಿ ಅಂತ. ಸೂಪರ್, ನಿಮ್ಮ ಹೆಸರು?
ರೇಖಾ ಅವರೇ, ಏನ್ ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಸೂಪರ್. ಎಷ್ಟು ವರ್ಷದಿಂದ? 18 ವರ್ಷ ಆಯ್ತು. 18 ವರ್ಷ ಆಯ್ತು. ಓಕೆ, ಸೊ ಯಾವ ಟಾಪಿಕ್ ಮಾತಾಡ್ತಿದೀವಿ ಅಂತ ಗೊತ್ತಾಯ್ತಾ? ಸ್ಕೂಲ್ ಬಗ್ಗೆ, ಚೈಲ್ಡ್ಹುಡ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು? ನಮ್ಮ ಚೈಲ್ಡ್ಹುಡ್ ಎಲ್ಲ ಹಳ್ಳಿ ಕಡೆ. ಓಕೆ, ಯಾವ ಸ್ಕೂಲ್ ಅಲ್ಲಿ ಓದಿದ್ದು ನೀವು? ಯಾವ ಸ್ಕೂಲ್ ಅಲ್ಲಿ ಓದಿದ್ದು? ನಾವು ಆ ಕಡೆ ಜಗಳ ಸೈಡ್ ನರು. ಹಾ, ಜಗಳ ನಮ್ದು. ಓಕೆ, ಪ್ರೌಢಶಾಲೆ ಓದಿರೋದು, ಕಾಲೇಜ್ ಹೋಗಿಲ್ಲ. ಹ್ಮ್, ಹಂಗೆ ಸ್ಕೂಲ್ ಮುಗಿಸಿ ಮುಗಿಸ್ತು ಮದ್ವೆ ಮಾಡಿದ್ರು. ವಾವ್, ಓಕೆ. ಅಲ್ಲಿಂದ ಇಲ್ಲಿ ಬಂದು ಜರ್ನಿ. ಜರ್ನಿ ಹೇಗಿದೆ? ಜರ್ನಿ ಚೆನ್ನಾಗಿದ್ಯಾ? ಖುಷಿಯಾಗಿದ್ದೀರಾ? ಹಂಗೆ ಮಾಮೂಲಿ ಇದೆ. ಓಕೆ, ಸೊ ನಿಮ್ಮ ಸ್ಕೂಲ್ ಬಗ್ಗೆ ಹೇಳ್ತಾ ಇದ್ರಿ, ಅದ್ರ ಜೊತೆ ನೀವು ಹುಟ್ಟು ಬೆಳೆದಿದ್ದು ಒಂದು ಜಾಯಿಂಟ್ ಫ್ಯಾಮಿಲಿ ಅಲ್ಲ ಅಥವಾ ಹೇಗೆ? ಇಲ್ಲ, ಅಮ್ಮ ನಾನು ಇಬ್ಬೆ ಇದ್ದಿದ್ದು. ಓಕೆ, ಮನೆ ಹತ್ರ ಆಟ ಆಡ್ತಾ ಇದ್ದಿದ್ದಲ್ಲ, ಮನೆ ಹತ್ರ ಆಟ ಆಡ್ತಾ ಇದ್ರಾ ಫ್ರೆಂಡ್ಸ್ ಜೊತೆ? ಓಕೆ, ಎಷ್ಟು ವರ್ಷದ ಫ್ರೆಂಡ್ಶಿಪ್? ಚಿಕ್ಕ ವಯಸ್ಸಿನ ಫ್ರೆಂಡ್ಶಿಪ್, ಮದುವೆ ಆದ್ಮೇಲೆ ಮಾತ್ರ ಎಲ್ಲ ಫ್ರೆಂಡ್ಶಿಪ್ ಹೋಗ್ಬಿಡ್ತು. ಓಕೆ, ಅವ್ರಿಗೆ ಇವತ್ತು ವಿಷಸ್ ತಿಳ್ಸಕ್ ಇಷ್ಟಪಡ್ತಾ? ಓಕೆ, ತಿಳಿಸಿ ತಿಳಿಸಿ, ಏನಾದ್ರೂ ವಿಷಸ್ ತಿಳ್ಸೋದಿದೆ ತಿಳಿಸಿ. ಏನು ಅವ್ರ ಕಾಂಟ್ಯಾಕ್ಟ್ ನಂಬರ್ ಇಲ್ಲ, ಏನು ವಿಷಸ್ ತಿಳ್ಸಿದ್ರಿ? ಅವ್ರ ಹೆಸರು ರಂಗಮ್ಮ. ಓಕೆ, ಅವ್ರೆಲ್ಲರಿಗೂ ನಮ್ಮ ಕಡೆಯಿಂದ ಹೆಲೋ ಮತ್ತು ಗುಡ್ ಈವ್ನಿಂಗ್. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಹೀಗೆ ಕರೆ ಮಾಡ್ತೀರಿ? ಸರಿ ಮೇಡಮ್. ಸೊ ಅವರು ಕೂಡ ಅವರ ಚೈಲ್ಡ್ಹುಡ್ ಬಗ್ಗೆ ಹೇಳ್ತಾ ಇದ್ರು. ಸೊ ನಿಮಗೂ ಕೂಡ ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಏನಾದರೂ ಒಂದು ಸ್ವೀಟ್ ಮೆಮೊರೀಸ್ ಇರುತ್ತೆ ಅದನ್ನ ಇವತ್ತು ನಮ್ಮ ಜೊತೆ ಹಂಚ್ಕೋಬಹುದು ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ಲೈನಲ್ಲಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ಹಲೋ. ಓಕೆ, ಆ ಕಾಲ್ ಡಿಸ್ಕನೆಕ್ಟ್ ಆಗಿದೆ ನಮಗೋಸ್ಕರ. ಮತ್ತೊಬ್ರು ಕಾಲರ್ ಲೈನಲ್ಲಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಮಾತಾಡಿ, ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ನಿಮ್ಮ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆ, ದಯವಿಟ್ಟು ಮೊಬೈಲ್ ಹತ್ರ ಇಟ್ಕೊಂಡು ಲೌಡ್ ಸ್ಪೀಕರ್ ಆಫ್ ಮಾಡಿ ಮಾತಾಡಿ. ಹಲೋ, ಹಲೋ. ನಿಮ್ಮ ಹೆಸರು? ಮಂಜು ಅಂತ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ಸೂಪರ್. ಸೊ ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಏನಾದ್ರೂ ಹೇಳಕ್ ಇಷ್ಟ ಪಡ್ತೀರಾ ಇವತ್ತು? ಓಕೆ, ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋದಿತ್ತ? ಥ್ಯಾಂಕ್ ಯು ಫಾರ್ ಕಾಲಿಂಗ್. ಹೀಗೆ ಕರೆ ಮಾಡ್ತೀರಿ ಬನ್ನಿ, ನಮಗೋಸ್ಕರ ಮತ್ತೊಬ್ರು ಕಾಲರ್ ಲೈನಲ್ಲಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ಹಲೋ. ಹಾಯ್, ಗುಡ್ ಈವ್ನಿಂಗ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೊಬೈಲ್ ಹತ್ರ ಇಟ್ಕೊಂಡು ಮಾತಾಡ್ತೀರಾ? ನಿಮ್ ವಾಯ್ಸ್ ತುಂಬಾ ಮೆಲ್ಲ ಕೇಳಿಸ್ತಿದೆ. ನಿಮ್ಮ ವಾಯ್ಸ್ ತುಂಬಾ ಮೆತ್ತ ಕೇಳಿಸ್ತಾ ಇದೆ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ಸೂಪರ್. ಸೊ ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಇವತ್ತು ಹೇಳ್ಬೋದಾ? ನಿಮ್ಮ ಬಾಲ್ಯ ದಿನಗಳ ಬಗ್ಗೆ ಇವತ್ತು ಹೇಳ್ಬೋದಾ? ಓಕೆ, ನೆಟ್ವರ್ಕ್ ಇಶ್ಯೂಸ್ ಇತ್ತು ಅಂತ ಕಾಣುತ್ತೆ, ಆ ರೀಸನಿಂದ ಆ ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಸೊ ಸ್ನೇಹ ಸಮ್ಮಿಲನ ಅನ್ನೋ ಒಂದು ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಅದು ಏನಪ್ಪ ಅಂತ ಹೇಳಿದ್ರೆ, ನೀವೆಲ್ಲರೂ ಫ್ರೆಂಡ್ಸ್, ಇವಾಗ ಒಂದು 30-40 ವರ್ಷದಿಂದ ಫ್ರೆಂಡ್ಶಿಪ್ ಇರತ್ತೆ ನಿಮ್ದು. ಸೊ ಫ್ರೆಂಡ್ಸ್ ಆಗಿರ್ತೀರಾ, ನೀವೆಲ್ಲರೂ ಸೇರ್ಕೊಂಡ್ಬಿಟ್ಟು ನಿಮ್ಮ ಒಂದು ಫೇವ್ರೇಟ್ ಲೆಕ್ಚರರ್ನ ಅಥವಾ ನಿಮ್ಮ ಒಂದು ಫೇವ್ರೇಟ್ ಶಿಕ್ಷಕರನ್ನ ಸೇರಿಸ್ಬಿಟ್ಟು ಅವರಿಗೆ ಸನ್ಮಾನ ಮಾಡೋದಾಗಿರ್ಬೋದು. ಅದ್ರ ಜೊತೆ ಇನ್ನೊಂದು ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಶಿಕ್ಷಕರಿಗೂ ಕೂಡ ವಯಸ್ಸಾಗಿರುತ್ತೆ, ಅದ್ರ ಜೊತೆ ನೀವು ಕೂಡ 16-15 ವರ್ಷ ಇದ್ದಾಗ ಮೀಟ್ ಮಾಡಿರ್ತೀರ. ಆದ್ರೆ ಇವಾಗ ನಿಮಗೂ ಎಲ್ಲರಿಗೂ 50-55 ವರ್ಷ ಆಗಿರುತ್ತೆ. ಸೊ ನಿಮ್ಮನ್ನ ಕೂಡ ನೀವು ಇನ್ನೊಂದ್ಸತಿ ಮೀಟ್ ಮಾಡ್ಬೋದು, ಹಾಗೆ ಇನ್ನ ಎನರ್ಜೆಟಿಕ್ ಫೀಲ್ ಮಾಡ್ತೀರ. ಒಂದು 20 ವರ್ಷ ನೀವೇ ಹಿಂದೆ ಹೋಗಿರೋ ತರ ನಿಮ್ಗೆ ಒಂದು ಫೀಲ್ ಆಗುತ್ತೆ ಎಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸ್ನ ಮೀಟ್ ಮಾಡೋದ್ರಿಂದ. ಸೊ ಆದಷ್ಟು ಎಲ್ಲರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡು ಮೀಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಒಬ್ರು ಕಾಲರ್ ಲೈನ್ ಅಲ್ಲಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ.
ಹಲೋ, ಗುಡ್ ಈವ್ನಿಂಗ್, ನಮಸ್ತೆ. ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ವಾವ್, ಓಕೆ. ಏನ್ ಮಾಡ್ಕೊಂಡಿದ್ದೀರಾ? ಓಕೆ, ಸೊ ನಿಮ್ಮ ಬಾಲ್ಯ ದಿನಗಳ ಬಗ್ಗೆ ಹೇಳ್ಬೋದಾ? ಹೇಗಿತ್ತು ನಿಮ್ಮ ಚೈಲ್ಡ್ಹುಡ್ ಡೇಸ್? ನೀವು ಚಿಕ್ಕವರಿದ್ದಾಗ ಏನೇನ್ ಮಾಡ್ತಿದ್ರಿ? ಅವಾಗೂ ಮನೇಲಿದ್ರಿ, ಇವಾಗೂ ಮನೇಲಿದ್ದೀರಾ? ಸೂಪರ್. ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋದಿತ್ತಾ? ಯಾರಿಗಾದ್ರೂ ವಿಶಸ್ ತಿಳಿಸೋದಿತ್ತಾ? ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋದಿತ್ತಾ? ಇಲ್ಲ, ಏನು ಕೇಳ್ತೀನಿ ಅಂತ ಹೇಳಿಲ್ಲ. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಹೀಗೆ ಕರೆ ಮಾಡ್ತೀರಿ? ಹೌದು. ಓಕೆ, ಟಿವಿಯಲ್ಲಿ ಬರ್ತಾ ಇದೆ, ಲೈವ್ ನೋಡಿ. ಓಕೆ, ಥ್ಯಾಂಕ್ ಯು. ಸ್ವಸ್ ಇವರು ಕೂಡ ಅವರ ಚೈಲ್ಡ್ಹುಡ್ ಬಗ್ಗೆ ಹೇಳ್ತಾ ಇದ್ರು. ನನ್ನ ಚೈಲ್ಡ್ಹುಡ್ ಬಗ್ಗೆ ಹೇಳಕ್ಕೆ ಕೂಡ ಸಾಕಷ್ಟು ವಿಚಾರಗಳಿದ್ದಾವೆ. ಆದ್ರೆ ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ಲೈನ್ ಅಲ್ಲಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ಹಲೋ, ಗುಡ್ ಈವ್ನಿಂಗ್, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ, ನಿಮ್ಮ ಹೆಸರು? ನಿರ್ಮಲ. ಏನ್ ಮಾಡ್ಕೊಂಡಿದ್ದೀರಾ ನಿರ್ಮಲ ಅವರೇ? ಏನು, ನಿಮ್ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಿದೆ. ಹಲೋ, ಹೇಳಿ. ಹಲೋ, ತುಂಬಾ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಮೇಬಿ ಇವತ್ತು ಒಂದ್ ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಇದೆ ಅಂತ ಕಾಣಿಸುತ್ತೆ. ಎಲ್ಲರ ವಾಯ್ಸ್ ಕೂಡ ಮೆಲ್ಕೆ ಕೇಳಿಸ್ತಿದೆ. ಹಲೋ ನಿರ್ಮಲಾ ಅವರೇ. ಹಲೋ. ಹಲೋ, ಏನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರಿ? ಓಕೆ, ಡ್ಯೂ ಟು ಸಮ್ ನೆಟ್ವರ್ಕ್ ಇಶ್ಯೂಸ್ ಆ ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಇನ್ನು ಸಾಕಷ್ಟು ಕಾಲರ್ಸ್ ನಾನು ಅಟೆಂಡ್ ಮಾಡ್ತೀನಿ. ಹಾಗೆ ಇನ್ನು ನಿಮ್ಮ ಬಾಲ್ಯ ದಿನಗಳ ಬಗ್ಗೆ ನಾನು ಕೂಡ ಕೇಳ್ತೀನಿ, ಹಾಗೆ ನನ್ನ ಚೈಲ್ಡ್ಹುಡ್ ಡೇಸ್ ಬಗ್ಗೆ ನಿಮ್ಮ ಹತ್ರ ಕೂಡ ಹಂಚ್ಕೋತೀನಿ. ಆದರೆ ಅದಕ್ಕಿಂತ ಮುಂಚೆ ನಿಮಗೋಸ್ಕರ ಒಂದು ಸೂಪರ್ ಆಗಿರೋ ಸಾಂಗ್ ಲೈನಲ್ಲಿದೆ, ನೋಡಿ ಎಂಜಾಯ್ ಮಾಡಿ. ಕೆಲವೊಂದು ಹಾಡುಗಳಿರುತ್ತೆ, ಕೆಲವೊಂದು ಹಾಡುಗಳನ್ನ ಕೇಳಿದ ತಕ್ಷಣ ನಿಮಗೆ ನಿಮ್ಮ ಚೈಲ್ಡ್ಹುಡ್ ಡೇಸ್ ನೆನಪಾಗ್ಬಿಡುತ್ತೆ. ಆ ಥರ ಎಷ್ಟೊಂದು ಸಾಂಗ್ಸ್ ಇರುತ್ತೆ. ಸೊ ಆ ಥರ ಸಾಂಗ್ಸ್ಗಳ ಬಗ್ಗೆ ಕೂಡ ಇವತ್ತು ನೀವು ಮಾತಾಡ್ಬೇಕಂತ ಇದ್ರೆ ಖಂಡಿತವಾಗ್ಲೂ ಕರೆ ಮಾಡಿ ಮಾತಾಡ್ಬೋದು. ನಾಟ್ ಓನ್ಲಿ ಸಾಂಗ್ಸ್ ಅಥವಾ ಇವತ್ತು ಯಾವುದೋ ಒಂದು ಟಾಪಿಕ್ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದೇ ಟಾಪಿಕ್ ಬಗ್ಗೆ ಮಾತಾಡೋದು ಅಷ್ಟೇ ಅಲ್ಲದೇನೆ. ಸೊ ನಿಮಗೆ ಸಾಕಷ್ಟು ಟ್ಯಾಲೆಂಟ್ ಇರುತ್ತೆ. ಕೆಲವೊಬ್ಬರಿಗೆ ಹಾಡು ಹೇಳೋ ಟ್ಯಾಲೆಂಟ್ ಇರುತ್ತೆ, ಯಾವುದಾದ್ರೂ ಮೂವಿಯ ಡೈಲಾಗ್ ಹೇಳೋ ಟ್ಯಾಲೆಂಟ್ ಇರುತ್ತೆ, ಅಥವಾ ಮತ್ತೊಂದು ಇನ್ನೊಂದು ಏನಾದರೂ ಟ್ಯಾಲೆಂಟ್ ಇರುತ್ತೆ. ಸೊ ಆ ಟ್ಯಾಲೆಂಟ್ನ ನೀವು ಶೋಕೇಸ್ ಮಾಡಬೇಕಂತ ಹೇಳಿದರೂ ಕೂಡ ಖಂಡಿತವಾಗ್ಲೂ ಕರೆ ಮಾಡ್ಬೋದು. ಹಾಗೆ ನಿಮಗೆ ಇರುವಂಥ ಒಂದು ಟ್ಯಾಲೆಂಟ್ನ ಜನಗಳಿಗೆ ಹೇಳ್ಬೋದು. ಹಾಗೆ ಏನಾದರೂ ಒಂದು ಫಂಕ್ಷನ್ಸ್ ಇರುತ್ತೆ, ಪ್ರೋಗ್ರಾಮ್ಸ್ ಇರುತ್ತೆ, ಅದ್ರ ಬಗ್ಗೆ ಜನಗಳಿಗೆ ಮಾಹಿತಿ ತಿಳಿಸ್ಬೇಕಂತ ಇದ್ರೆ ಆ ವಿಷಯಕ್ಕೂ ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನೀವು ಯಾರಿಗಾದರೂ ಏನಾದರೂ ವಿಚಾರಗಳನ್ನ ವಿಷಯಗಳನ್ನ ತಲುಪಿಸ್ಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ತಲುಪಿಸ್ಬೋದು. ಜಾಸ್ತಿ ಜನಕ್ಕೆ ರೀಚ್ ಆಗಬೇಕು ಅಂತ ಇದ್ದಂಥ ಒಂದು ಟೈಮಲ್ಲಿ ಇದನ್ನೆಲ್ಲ ನೀವು ಯೂಸ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನ ಹೇಳ್ತಾ ಒಬ್ರು ಕಾಲರ್ ಲೈನಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, 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 ನಮಸ್ತೆ, ಗುಡ್ ಈವ್ನಿಂಗ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದಾವಣಗೆರೆ. ನಿಮ್ಮ ಹೆಸರು? ಕತ್ಲಗೆರೆ ಮಂಜುನಾಥ್. ಓಕೆ, ಏನ್ ಮಾಡ್ಕೊಂಡಿದ್ದೀರಾ ಮಂಜುನಾಥ್ ಅವರೇ? ವ್ಯವಸಾಯ ಮಾಡ್ಕೊಂಡಿದ್ದೀರಾ, ಸೂಪರ್. ಯಾವ ಬೆಳೆಯನ್ನ ಬೆಳಿತೀರಾ? ಭತ್ತ. ಭತ್ತ, ಓಕೆ. ಎಷ್ಟು ವರ್ಷದಿಂದ? ಫೈವ್ ಇಯರ್ಸ್ ಆಯ್ತು. ಓಕೆ, ಸೊ ನಿಮಗೆ ಬಾಲ್ಯ ದಿನಗಳು ಅಂದ ತಕ್ಷಣ ಏನ್ ನೆನಪಾಗುತ್ತೆ ಮೊದಲನೇದಾಗಿ? ಕಷ್ಟ ನೆನಪಾಗುತ್ತೆ. ಯಾಕೆ, ಯಾವ ತರ ಕಷ್ಟ ಪಡ್ತಾ ಇದ್ರಿ? ಅಯ್ಯೋ, ಯಾಕೆ ಹೊಡಿತಾ ಇದ್ರು? ಏನ್ ತಪ್ಪು ಮಾಡ್ತಾ ಇದ್ರಿ ನೀವು? ಅವಾಗ ಶಾಲೆಯಲ್ಲಿ ಇದ್ದಿದ್ ಯಾವ್ದಾದ್ರು ಗೆಳೆಯರ್ ನೆನಪಿದಾರಾ? ಗೆಳೆಯರ್ ಅದಾರ್ರಿ, ಒಬ್ರು ಮಲೇಷಿಯಾ ಅಂತ. ಹಾ, ಈಗ್ಲೂ ಫ್ರೆಂಡ್ಸ್ ಇದ್ದೀರಾ ಅವ್ರ ಜೊತೆ?
ವಾವ್ ಸೂಪರ್ ಓಕೆ ಹಂಗಾಗಿ ಅಲ್ಲಿ ಗೆಳೆತನ ಇರೋದು ಅದೇ ಅಲ್ಲಿ ನಮ್ಮ ಕ್ಲಾಸ್ಮೇಟ್ ಇರೋರಲ್ಲ ಇವಾಗ ಅಲ್ಲಿಗೆ ಲ್ಯಾಂಡ್ ಆಗಿದೆ ಇಲ್ಲ ಹೋಗ್ತಾ ಇಲ್ಲ ರೆಡಿ ಆಗಿರೋದು ಓಕೆ ಫ್ಯಾಮಿಲಿ ಮಕ್ಕಳೆಲ್ಲ ಇಲ್ಲೇ ಇರೋದು ಹಂಗಾಗಿ ಇವಾಗ ಇಲ್ಲೇ ಕತ್ಲಿಗರಿಗೆ ಇರೋದು ಹಂಗಾಗಿ ಇವಾಗ ಫೋನ್ ಮಾಡೋಣ ಅಂತ ಮಾಡಿದ್ವಿ ಹಂಗಾಗಿ ಲೈನ್ ಒಂದು ಸುದ್ದಿ ಸಿಕ್ತು ಅಂತ ಹೌದು ಲೈನ್ ಕನೆಕ್ಟ್ ಆಗಿದೆ ಇವತ್ತು ಅದ್ರ ಜೊತೆ ಚೈಲ್ಡ್ಹುಡ್ ಅಲ್ಲಿ ನೀವು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಬೆಳೆದಿದ್ದ ಅಥವಾ ಹಾಸ್ಟೆಲ್ ಆತರ ಬೆಳೆದಿದ್ದ ನೀವು ಚಿಕ್ಕವರಿದಾಗ ಸ್ಕೂಲ್ ಹೋಗ್ತಿದ್ರಲ್ಲ ಅವಾಗ ಹಾಸ್ಟೆಲ್ ಅಲ್ಲಿ ಇದ್ರ ಅಥವಾ ಮನೇಲಿ ಇರ್ತಿದ್ರ ಮನೇಲಿ ಜಾಯಿಂಟ್ ಫ್ಯಾಮಿಲಿನಾ ಓಕೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳೆಲ್ಲ ಇರ್ತಾರೆ ಅವ್ರ ಜೊತೆ ಎಲ್ಲ ಆಟ ಆಡ್ತಿದ್ರ ಯಾರ್ಯಾರಿದ್ರಿ ನಮ್ಮ ಅಪ್ಪಾಜಿ ನಮ್ಮ ಅಪ್ಪಾಜಿ ಅಣ್ಣ ಅವ್ರ ಅಣ್ಣ ನಮ್ಮ ದೊಡ್ಡಮ್ಮ ಅಮ್ಮ ಚಿಕ್ಕಮ್ಮ ಅಕ್ಕರು ವಾವ್ ಅಕ್ಕರು ಸುಮಾರು ಒಂದು 15 ಮೆಂಬರ್ಸ್ ಮನೆ ಈಗಲೂ ಅಷ್ಟೇ ಜನ ಇದ್ದೀರಾ ಇಲ್ಲ ಅದರಲ್ಲೇ ಆಲ್ಮೋಸ್ಟ್ ಒಂದು 4 ಮೆಂಬರ್ಸ್ ಹೋಗಿದ್ದಾರೆ ನಿಜರೆಲ್ಲ ಡಿವೈಡಿಂಗ್ ಆಗಿದ್ದಾರೆ ಓಕೆ ಹಂಗೆಲ್ಲ ಅದಕ್ಕೆ ಸಾಕಿ ಬಾಯಿ ಡಿವೈಡಿಂಗ್ ಇರೋ ವಾವ್ ಸೂಪರ್ ಸೊ ಅದ್ರ ಜೊತೆ ನೀವು ಚಿಕ್ಕವ್ರ ನಮ್ಮಲ್ಲಿ ಲೈಫ್ ಅಲ್ಲಿ ಏನಿಲ್ರಿ ಬಿಸ್ನೆಸ್ ಲೆಕ್ಕಕ್ಕೆ ಇದ್ವಿ ನಮ್ಮಂದ್ರೆ ನಮ್ಮ ತಾಯಿ ಚಿಕ್ಕ ವಯಸ್ಸಲ್ಲಿ ಬೇಕಿದ್ರು ಅಯ್ಯೋ ಓಕೆ ಹಂಗಾಗಿ ಫಾದರ್ ಏನು ಮನೆ ಒಂದು 10 ಇಯರ್ ಆಯ್ತು ನಮ್ಮ ಫಾದರ್ ತೀರ್ಕೊಂಡ್ರು ಹಂಗಾಗಿ ಇವಾಗ ನಮ್ಮ ಮಕ್ಕಳು ಒಬ್ಬರಿಗೆ 17 ಒಬ್ಬರಿಗೆ 16 ಓಕೆ ಸಿಬ್ಲರ್ ಹೆಣ್ಮಕ್ಳು ಅವ್ರ ಹೆಸರು ಶಾಂತಾ ಪವಿತ್ರ ಓಕೆ ಅವ್ರಿಗೆ ನನ್ನ ಕಡೆಯಿಂದ ಹಾಗೂ ನಮ್ಮ ಕಾರ್ಯಕ್ರಮದ ಕಡೆಯಿಂದ ಹೆಲೋ ಮತ್ತು ಗುಡ್ ಈವ್ನಿಂಗ್ ಅವ್ರಿಗೆ ಒಳ್ಳೆ ಎಜುಕೇಶನ್ ಎಲ್ಲ ಕೊಡಿಸ್ತಿದ್ದೀರಾ ಅವರು ಎಟಿಎಸ್ ಮಾಡ್ತಾರೆ ಒಬ್ಬಳು ಫಸ್ಟ್ ಇಯರ್ ಪಿಯುಸಿ ಇದನ್ ಮಾಡ್ತಾರೆ ಓಕೆ ವಾವ್ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೀಗೆ ಕರೆ ಮಾಡ್ತೀರಿ ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋದಿತ್ತಾ ಯಾವ ಸಾಂಗು ಕಾಂತಾರ ಮೂವಿಯಿಂದ ಸಾಂಗ್ ಪ್ಲೇ ಮಾಡ್ಬೇಕಾ ಖಂಡಿತವಾಗ್ಲೂ ಕಾರ್ಯಕ್ರಮ ಮುಗಿಯೋಷ್ಟರಲ್ಲಿ ನಿಮ್ಗೋಸ್ಕರ ಪ್ಲೇ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಇವರು ಕಾಲ್ ಮಾಡಿದ್ರು ಇವರು ಅವರ ಚೈಲ್ಡ್ಹುಡ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ನಮ್ಗೋಸ್ಕರ ಮತ್ತೊಬ್ರು ಕಾಲರ್ ಲೈನ್ ಅಲ್ಲಿ ಇದಾರೆ ಅವ್ರ ಜೊತೆ ಮಾತಾಡೋಣ ಹಲೋ ಗುಡ್ ಈವ್ನಿಂಗ್ ಹಲೋ ನಮಸ್ತೆ ನಮಸ್ತೆ ನಿಮ್ಮ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆ ಲೌಡ್ ಸ್ಪೀಕರ್ ಆಫ್ ಮಾಡಿ ಮಾತಾಡ್ಬೋದಾ ಓಕೆ ಹಲೋ ಹಲೋ ಹೇಳಿ ಇವಾಗ ಚೆನ್ನಾಗಿ ಕೇಳಿಸ್ತಾ ಇದೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾವು ದಾವಣಗೆರೆಯಿಂದ ಕರೆ ಮಾಡ್ತಾ ಇದ್ದೀವಿ ನಿಮ್ಮ ಹೆಸರು ನನ್ನ ಹೆಸರು ವೀರಮಂಗ್ಲ ಅಂತ ಯಾಕೆ ಯೋಚನೆ ಮಾಡಿ ಹೇಳ್ತಾ ಇದ್ದೀರಾ ಹೆಸರು ಅದು ನಮ್ಮ ಅಕ್ಕನ ಹೆಸರು ಅದಕ್ಕೋಸ್ಕರ ನಮ್ಮ ಅಕ್ಕನ ಮೇಲೆ ನಂಗೆ ತುಂಬಾ ಪ್ರೀತಿ ಓಕೆ ನಮ್ಮ ಅಕ್ಕನ ಹೆಸರು ಮೇಲೆ ಮಾತಾ ಇದ್ದೀನಿ ಓಕೆ ದಟ್ಸ್ ರಿಯಲಿ ಸೋ ಸ್ವೀಟ್ ಏನ್ ಮಾಡ್ಕೊಂಡಿದ್ದೀರಾ ನೀವು ಹೌಸ್ ವೈಫ್ ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ 25 ಇಯರ್ಸ್ ಆಯ್ತು ಹೇಗಿದೆ ಲೈಫ್ 27 ಇಯರ್ಸ್ ಆಯ್ತು ಸೊ 27 ವರ್ಷದ ಮದ್ವೆ ಜೀವನ ಖುಷಿ ಇದೆಯಾ ಅಥವಾ ಅಯ್ಯೋ ಏನಿದು ಅಂತ ಅನ್ಸತ್ತ ಅಯ್ಯೋ ತುಂಬಾ ಖುಷಿ ಇದೆ ತುಂಬಾ ಖುಷಿ ಇದೆ ಮೊಮ್ಮಗು ಬೇರೆ ಆಗಿದೆಯಾ ಮೊಮ್ಮಗು ಬೇರೆ ಆಗಿದೆ ಓಕೆ ಏನ್ ಹೆಸರು ಇಟ್ಟಿದ್ದೀರಾ ನಾಮಕರಣ ಇಟ್ಟಿದ್ದೀನಿ ಮಾಡಿಲ್ಲ ನಾವು ಓಕೆ ಒನ್ ಮಂತ್ ಬೇಬಿ ಹುಡುಗನಾ ಹುಡುಗಿನ ಬಾಯ್ ಬೇಬಿ ಬಾಯ್ ಬೇಬಿ ಓಕೆ ಕಂಗ್ರಾಚುಲೇಷನ್ಸ್ ಥ್ಯಾಂಕ್ ಯು ಸೊ ಅದ್ರ ಜೊತೆ ಇವತ್ತು ಚೈಲ್ಡ್ಹುಡ್ ಬಗ್ಗೆ ಮಾತಾಡ್ತಾ ಇದ್ವಿ ಹೌದಾ ಸೊ ನಿಮ್ಗೆ ನಿಮ್ಮ ಬಾಲ್ಯ ದಿನಗಳು ಅಂದ್ರೆ ಏನ್ ನೆನಪಾಗತ್ತೆ ನಾವು ಹಳ್ಳಿಯಲ್ಲಿ ಬೆಳೆದಿದ್ದೆಲ್ಲ ನಮ್ ಬಾಲ್ಯ ಜೀವನ ಏನಾಗ್ತಿಲ್ಲ ನನ್ ಮೊಮ್ಮಗಂದ್ರೆ ನಂಗೆ ತುಂಬಾ ಇಷ್ಟ ಓಕೆ ಅವರಿಂದ ನೀವು ಬಾಲ್ಯ ದಿನಗಳು ಅಂದ್ರೆ ಅವ್ರು ನೋಡ್ಬಿಟ್ಟು ಖುಷಿ ಪಡ್ತಾ ಇದ್ದೀರಾ ಹೌದು ಹೌದು ಓಕೆ ಸೊ ಸ್ಕೂಲಿಂಗ್ ಎಲ್ಲ ಸ್ಕೂಲ್ಗೆಲ್ಲ ಹೋಗ್ತಾ ಇದ್ರಾ ನೀವು ಚಿಕ್ಕವರಿದ್ದಾಗ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಬೆಳೆದಿಲ್ಲ ದಾವಣಗೆರೆ ಶೋಭಾ
ಮೊಮ್ಮಗೂ ತುಂಬಾ ಚೆನ್ನಾಗಿದ್ದಾರೆ ಅಂತ ತುಂಬಾ ಖುಷಿ ಪಟ್ರು. ಓಕೆ, ಸೊ ಇವಾಗ ಕಾರ್ಯಕ್ರಮದ ಮುಖಾಂತರ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಏನ್ ಹೇಳಕ್ ಇಷ್ಟ ಪಡ್ತೀರಾ? ಎಲ್ಲರಿಗೂ ನನ್ನ ಕಡೆಯಿಂದ ಹಾಗೂ ನನ್ನ ಕಾರ್ಯಕ್ರಮದ ಕಡೆಯಿಂದ ಕೂಡ ಹೆಲೋ ಮತ್ತು ಗುಡ್ ಈವ್ನಿಂಗ್. ಥ್ಯಾಂಕ್ ಯು. ನಿಮ್ ಕಡೆಯಿಂದ ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋದಿತ್ತಾ? ನನ್ನ ಕಡೆಯಿಂದ ಮೊನ್ನೆ ನನ್ನ ಮಗಳ ಬರ್ತ್ಡೇ ಆಯ್ತು, ಅವಳಿಗೆ ವಿಶ್ ಮಾಡ್ಬಿಡಿ. ಓಕೆ, ಖಂಡಿತವಾಗ್ಲೂ ಅವ್ರಿಗೆ ನನ್ನ ಕಡೆಯಿಂದ ಬಿಲೇಟೆಡ್ ವಿಶ್, ಯು ಆ ವೆರಿ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಹೀಗೆ ಕರೆ ಮಾಡ್ತೀರಿ? ಓಕೆ, ಥ್ಯಾಂಕ್ ಯು, ಬಾಯ್ 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 ಬಾಯ್. ಬನ್ನಿ ನಮಗೋಸ್ಕರ ಮತ್ತೊಬ್ಬ. ಹಲೋ ಹಲೋ, ಹಾಯಿ, ನಿಮ್ಮ ಹೆಸರೇನು? ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕೋರ್ಕುಂಟೆಯಿಂದ. ನಿಮ್ಮ ಹೆಸರು? ನೇತ್ರಾವತಿ. ಏನ್ ಓದ್ಕೊಂಡಿದ್ದೀರಾ? ಸಿಕ್ಸ್ ಸ್ಟ್ಯಾಂಡರ್ಡ್. ಯಾವ ಸಬ್ಜೆಕ್ಟ್ ಅಂದ್ರೆ ತುಂಬಾ ಈಸಿ? ಯಾವ ಸಬ್ಜೆಕ್ಟ್ ಅಂದ್ರೆ ತುಂಬಾ ಇಷ್ಟ ನಿಮ್ಗೆ? ಓಕೆ, ಕನ್ನಡದಲ್ಲಿ ಒಂದು ಪದ್ಯ ಹೇಳ್ಬೋದಾ ನಮಗೋಸ್ಕರ? ಹೇಳಿ. ಓಕೆ, ನೋ ಪ್ರಾಬ್ಲಮ್. ಇವತ್ತು ಸ್ಕೂಲ್ಗೆ ಹೋಗಿದ್ರಾ? ಸ್ಕೂಲ್ಗೆ ಹೋಗಿದ್ರಾ? ಸ್ಕೂಲ್ ಯಾರು ನಿಮ್ಮ ಬೆಸ್ಟ್ ಫ್ರೆಂಡ್? ಜೀವಿತ. ಎಷ್ಟು ವರ್ಷದಿಂದ ಫ್ರೆಂಡ್ಸ್? ಓಕೆ, ಅದ್ರ ಜೊತೆ ಮುಂದೆ ಏನ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಲೈಫ್ ಅಲ್ಲಿ ಏನ್ ಆಗ್ಬೇಕಂತ ಇದ್ದೀರಾ ನೀವು? ವಾವ್, ಸೂಪರ್, ಆಲ್ ದಿ ವೆರಿ ಬೆಸ್ಟ್. ಚೆನ್ನಾಗಿ ಓದ್ಕೊಳ್ಳಿ, ನೀವ್ ಅನ್ಕೊಂಡಿರೋದು ಎಲ್ಲ ಸಕ್ಸಸ್ಫುಲ್ ಆಗ್ಲಿ. ಯಾವ ಟೀಚರ್ ಅಂದ್ರೆ ತುಂಬಾ ಇಷ್ಟ ಸ್ಕೂಲಲ್ಲಿ? ಓಕೆ, ಯಾವ ಸಬ್ಜೆಕ್ಟ್ ತಗೋತಾರೆ? ಸಮಾಜ ವಿಜ್ಞಾನ ತಗೋತಾರೆ. ವಾವ್. ಓಕೆ, ಯಾವ ಸಬ್ಜೆಕ್ಟ್ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ? ಮ್ಯಾಥ್ಸಾ? ತುಂಬಾ ಕಷ್ಟ. ಓಕೆ, ಎಕ್ಸಾಮ್ಸ್ ಯಾವಾಗ? ಎಕ್ಸಾಮ್ಸ್ ಎಲ್ಲ ಮುಗೀತಾ ಅಥವಾ ಇದೇನಾ? ಇದೆ. ಓಕೆ, ಆಲ್ ದಿ ವೆರಿ ಬೆಸ್ಟ್, ಚೆನ್ನಾಗಿ ಬರೀರಿ ಎಕ್ಸಾಮ್ಸ್ ಎಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಹೀಗೆ ಕರೆ ಮಾಡ್ತೀರಿ? ಬನ್ನಿ ನಮಗೋಸ್ಕರ ಮತ್ತೊಬ್ರು ಕಾಲರ್ ಲೈನ್ ಅಲ್ಲಿ ಇದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆ, ದಯವಿಟ್ಟು ಲೌಡ್ ಸ್ಪೀಕರ್ ತೆಗೆದು ಮಾತಾಡ್ಬೋದಾ? ಹಲೋ. ಓಕೆ, ಅವರ ವಾಯ್ಸ್ ಕೇಳಿಸ್ತಾ ಇರಲಿಲ್ಲ, ಆ ರೀಸನಿಂದ ಆ ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಸೊ ನೀವು ನಮ್ಮ ಜೊತೆ ಮಾತನಾಡ್ಬೇಕಂದ್ರೆ ಮಾಡ್ಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಬೇಕು. ಹಾಗೆ ಯಾರಿಗಾದ್ರೂ ಬರ್ತ್ಡೇ ವಿಶಸ್, ವೆಡ್ಡಿಂಗ್ ಆನಿವರ್ಸರಿ ವಿಶಸ್, ಹಾಗೆ ಇನ್ನೇನಾದ್ರೂ ಸ್ಪೆಷಲ್ ಮೆಸೇಜಸ್ ತಿಳಿಸೋದಿದ್ರು ಕೂಡ ಖಂಡಿತವಾಗ್ಲೂ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಒಂದು ಪ್ರೀತಿಯ ಮೆಸೇಜ್ನ ತಲುಪಿಸ್ಬೋದು ಅಂತ ಹೇಳ್ತಾ ನಮಗೋಸ್ಕರ ಒಬ್ರು ಕಾಲರ್ ಲೈನಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಗೌತಮಿ. ಓಕೆ, ಹೇಗಿದ್ದೀರಾ ಗೌತಮಿ ಅವ್ರೆ? ನಾನು ಒಂದ್ ಸ್ವಲ್ಪ ಚೆನ್ನಾಗಿದ್ದೀನಿ, ಅದೇ ಒಂದ್ ಸ್ವಲ್ಪ ಹುಷಾರಿರ್ಲಿಲ್ಲ ನಂಗೆ ಒಂದ್ ವೀಕ್ ಇಂದ, ಹಾಗಾಗಿ ಚೆನ್ನಾಗಿಲ್ಲ. ಇವಾಗ ಒಂದ್ ಸ್ವಲ್ಪ ಬೆಟರ್, ಪರವಾಗಿಲ್ಲ. ಇವತ್ತು ಚೈಲ್ಡ್ಹುಡ್ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ಮ ಬಾಲ್ಯ ದಿನಗಳು ಹೇಗಿತ್ತು? ನಮ್ ಬಾಲ್ಯ ದಿನಗಳು ಅಂದ್ರೆ ನಮ್ ಊರಲ್ಲಿ ನಾವೊಂದು 5 ಜನ ಫ್ರೆಂಡ್ಸ್ ಇದ್ವಿ. ಓಕೆ, ಅವ್ರ ಹೆಸರು? ಪ್ರಿಯಾ, ಕಾವೇರಿ, ಭಾಗ್ಯ, ಮಂಗಳ ಅಂತೇಳಿ. ಅವ್ರೆಲ್ಲರಿಗೂ ನನ್ ಕಡೆಯಿಂದ ಹಾಯಿ. ಥ್ಯಾಂಕ್ಸ್ ಮೇಡಮ್. ನಾವು ಅಷ್ಟು ಅಂಗನವಾಡಿಯಿಂದ ಇವತ್ತಿವರೆಗೂ ಒಟ್ಟಿಗೆ ಓದಿದ್ದು. ಓಕೆ, ಅದ್ರಲ್ಲಿ ಭಾಗ್ಯ ಅನ್ನೋಳು ಬೇರೆ ಕಡೆ ಹೋಗ್ಬಿಟ್ಟು, ನಾವ್ ಮಾತ್ರ ಮುಂಚೆವರ್ಗನು ಒಟ್ಟಿಗೆ ಓದಿದ್ದು. ಸೂಪರ್. ಈಗ್ಲೂ ಕೂಡ ಜೊತೆಗಿದ್ದೀರಾ? ಇಲ್ಲ, ಇಲ್ಲ, ಅವ್ರದ್ದು ಮ್ಯಾರೇಜ್ ಆಗಿದೆ, ಅವ್ರಿಗೂ ಮಕ್ಕಳು ಇದಾವೆ, ನಮ್ದು ಮ್ಯಾರೇಜ್ ಆಗಿದೆ. ಹಂಗಾಗಿ ಅಂದ್ರೆ ಊರಿಗೆ ಹಬ್ಬಕ್ಕೆ ಹೋದಾಗ ಅವರು ಬಂದಿರ್ತಾರ, ಅಷ್ಟು ಸಿಗ್ತಾ ಇರ್ತೀರಾ? ಸಿಗ್ತಾ ಇರ್ತೀವಿ ಮೇಡಮ್. ಓಕೆ, ಅದ್ರಲ್ಲಿ ಬೆಸ್ಟ್ ಫ್ರೆಂಡ್ ಅಂದ್ರೆ ಯಾರು? ಪ್ರಿಯಾ, ಕಾವೇರಿ ಅಂತ. ನಾವು ಬಹಳ ಬೆಸ್ಟ್ ಫ್ರೆಂಡ್ಸ್. ಬಹಳ ಬೆಸ್ಟ್ ಫ್ರೆಂಡ್ಸ್. ಟೋಟಲ್ ಎಷ್ಟು ವರ್ಷದ ಫ್ರೆಂಡ್ಶಿಪ್ ನಿಮ್ದು?
ಹಂಗಾಗಿ ಮಾಡಕ್ ಹೋಗಲ್ಲ ಸ್ಕೂಲ್ ಅಲ್ಲಿ ಫ್ರೆಂಡ್ಸ್ ಅಥವಾ ನಿಮ್ ಮನೆ ಹತ್ರ ಇದ್ದ ಫ್ರೆಂಡ್ಸ್ ನಮ್ಮ ಮನೆ ಹತ್ರನೇ ಇರೋ ಮನೆ ಹತ್ರ ಇರುವಂತ ಫ್ರೆಂಡ್ಸ್ ಚಿಕ್ಕವರಿದಾಗ ಏನೇನೆಲ್ಲ ಆಟ ಆಡ್ತಾ ಇದ್ರಿ ನಾವು ಚೌಕಾಬಾರ ಕಬಡ್ಡಿ ಖೋಖೋ ಎಲ್ಲ ಆಟ ಆಡ್ತಿದ್ವಿ ಮೇಡಮ್ ತುಂಬಾ ಮಿಸ್ ಮಾಡ್ಕೋತೀರ ಅದನ್ನೆಲ್ಲ ಮೇಡಮ್ ಈಗೆಲ್ಲ ನೆನಪಾಗುತ್ತೆ ನಮ್ಮ ಮಗಳಿಗೆ ನೋಡಿದಾಗೆಲ್ಲ ನಮ್ ಬಾಲ್ಯ ಎಲ್ಲ ನೆನಪಾಗುತ್ತೆ ಮೇಡಮ್ ಓಕೆ ಸೊ ನೀವು ಚಿಕ್ಕವರಿದಾಗ ನಿಮ್ಗೆ ಏನಾದ್ರೂ ಲೈಫ್ ಅಲ್ಲಿ ಆಗ್ಬೇಕಂತ ಇಷ್ಟ ಆಯ್ತಾ ಮಜಾ ಮಾಡ್ಕೊಂಡಿದ್ರಿ ಸ್ಕೂಲ್ ಅಲ್ಲಿ ಯಾವ ಟೀಚರ್ ಅಂದ್ರೆ ತುಂಬಾ ಇಷ್ಟ ಇದ್ರು ಓಕೆ ಸೂಪರ್ ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋದಿತ್ತ ಇವತ್ತು ಓಕೆ ಗೌತಮಿ ಅವರೇ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಹೀಗೆ ಕರೆ ಮಾಡ್ತಾ ಇರಿ ಥ್ಯಾಂಕ್ ಯು ಬನ್ನಿ ನಮಗೋಸ್ಕರ ಮತ್ತೊಬ್ರು ಕಾಲರ್ ಲೈನ್ ಅಲ್ಲಿ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಹಲೋ ಹಲೋ ನಮಸ್ತೆ ಗುಡ್ ಈವ್ನಿಂಗ್ ನಮಸ್ತೆ ನಮಸ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಿಮ್ಮ ಹೆಸರು ಮಲ್ಲಿಕಾರ್ಜುನ ಓಕೆ ಏನ್ ಮಾಡ್ಕೊಂಡಿದ್ದೀರಾ ನಾವು ಕರೆಗೆಲ್ಲ ವರ್ಕ್ ಮಾಡ್ತಿದ್ದೀವಿ ಎಷ್ಟು ವರ್ಷದಿಂದ ಇವತ್ತು ಬಾಲ್ಯ ದಿನಗಳ ಬಗ್ಗೆ ಮಾತಾಡ್ತಾ ಇದ್ವಿ ಸೊ ನಿಮ್ಮ ಚೈಲ್ಡ್ಹುಡ್ ಡೇಸ್ ಹೇಗಿತ್ತು ಚೆನ್ನಾಗಿತ್ತು ಏನ್ ತುಂಬಾ ಮಿಸ್ ಮಾಡ್ಕೋತೀರ ಇವಾಗ ಗಿಲ್ಲಿ ದಾಂಡು ಗೋಲಿ ಅವೆಲ್ಲ ಮಿಸ್ ಮಾಡ್ಕೊಂತೀನಿ ಓಕೆ ಅವಾಗ ಇದ್ದಿದ್ ಫ್ರೆಂಡ್ಸ್ ಅಲ್ಲಿ ಇವಾಗ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರಾ ಇದ್ದಾರೆ ಮೇಡಮ್ ಕೆಲವರು ಇಲ್ಲ ಕೆಲವೊಂದು ಹುಡುಗರು ಇದ್ದಾರೆ ಓಕೆ ಯಾರು ನಿಮಗೆ ತುಂಬಾ ಬೆಸ್ಟ್ ಫ್ರೆಂಡ್ ಅಂದ್ರೆ ಚಿಕ್ಕವರಿದ್ದಾಗಿಂದನು ಮೈಲಾರಿ ಮೈಲಾರೇಶ್ವರ ಅಂತ ಓಕೆ ಇವಾಗೂ ಫ್ರೆಂಡ್ ಇದ್ದಾರೆ ಅವರು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರಾ ಇದ್ದಾರೆ ಓಕೆ ಅವ್ರಿಗೆ ನನ್ನ ಕಡೆಯಿಂದ ಹಾಗೂ ನಮ್ಮ ಕಾರ್ಯಕ್ರಮದ ಕಡೆಯಿಂದ ಹಲೋ ಮತ್ತು ಗುಡ್ ಈವ್ನಿಂಗ್ ಥ್ಯಾಂಕ್ ಯು ಮ್ಯಾಮ್ ಓಕೆ ಯಾರಿಗಾದ್ರೂ ಮತ್ತೆ ಶುಭಾಶಯಗಳು ತಿಳಿಸೋದಿತ್ತಾ ಅದೇ ನಮ್ಮ ಫ್ರೆಂಡಿಗೆ ವಿಶ್ ಮಾಡೋದು ಚೆನ್ನಾಗಿರಲಿ ನೋಡ್ಕಲ್ಲ ದಟ್ಸ್ ರಿಯಲಿ ಸೋ ಸ್ವೀಟ್ ಈ ತರ ಒಬ್ರು ಫ್ರೆಂಡ್ ಎಲ್ಲರಿಗೂ ಬೇಕು ನೋಡಿ ಲೈಕ್ ಫ್ರೆಂಡ್ ಚೆನ್ನಾಗಿರ್ಲಿ ಅಂತ ಬಯಸೋರು ಥ್ಯಾಂಕ್ ಯು ಫಾರ್ ಕಾಲಿಂಗ್ ಹೀಗೆ ಕರೆ ಮಾಡ್ತೀರಿ ಬನ್ನಿ ನಮಗೋಸ್ಕರ ಮತ್ತೊಬ್ರು ಕಾಲರ್ ಲೈನ್ ಅಲ್ಲಿ ಇದಾರೆ ಅವ್ರ ಜೊತೆ ಮಾತಾಡೋಣ ಹಲೋ 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 ನಮಸ್ತೆ ನಮಸ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಿಮ್ಮ ಹೆಸರು ವಿಶ್ವ ಅಂತ ಏನ್ ಮಾಡ್ಕೊಂಡಿದ್ದೀರಾ ವಿಶ್ವ ಅವರೇ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಸೂಪರ್ ಎಷ್ಟು ವರ್ಷದಿಂದ ನಾವು 10 ವರ್ಷ ಆಯ್ತು 10 ವರ್ಷ ಆಯ್ತು ಯಾವ ಬಿಸ್ನೆಸ್ ಯಾವ ತರ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಬಾಲ್ಯ ದಿನಗಳ ಬಗ್ಗೆ ಮಾತಾಡ್ತಾ ಇದ್ವಿ ನೀವ್ ಚಿಕ್ಕವರಿದ್ದಾಗ ನಿಮ್ಮ ಒಂದು ಚೈಲ್ಡ್ಹುಡ್ ಡೇಸ್ ಹೇಗಿತ್ತು ತುಂಬಾ ಚೆನ್ನಾಗಿತ್ತು ಸ್ಕೂಲ್ ಅಲ್ಲಿ ಚೆನ್ನಾಗಿತ್ತ ಅಥವಾ ಮನೆ ಹತ್ರ ಚೆನ್ನಾಗಿತ್ತ ಮನೆ ಹತ್ರ ಬಹಳ ಚೆನ್ನಾಗಿತ್ತು ಮನೆ ಹತ್ರ ಚೆನ್ನಾಗಿತ್ತು ಸೊ ಯಾರ್ಯಾರು ಫ್ರೆಂಡ್ಸ್ ಇದ್ರು ಅವಾಗ ನಿಮ್ಗೆ ಯಾರಾದ್ರೂ ಒಂದಿಬ್ರು ಮೂರ್ ಜನ ಹೆಸರು ಹೇಳ್ಬೋದಾ ಹೇಳಿ ಅರವಿಂದ್ ತೇಜ್ ಕುಮಾರ್ ಇರಮಟ್ ಇವಾಗೂ ಕಾಂಟ್ಯಾಕ್ಟ್ ಅಲ್ಲಿ ಇದಾರಾ ಫುಲ್ ಇದಾರೆ ಮೇಡಮ್ ಫುಲ್ ಇದಾರೆ ಸೂಪರ್ ಮೀಟ್ ಎಲ್ಲ ಮಾಡ್ತಿರ್ತೀರಾ ಹೌದು ಮೇಡಮ್ ಆಮೇಲೆ ಉತ್ಸವ ಅಂತ ಇದಾರೆ ಅವ್ರು ಬಹಳ ಕ್ಲೋಸ್ ಆಮೇಲೆ ಮಾಡಿಟ್ರು ಬೇರೆ ಅವರು ಓಕೆ ಸೊ ಹಾಗಾಗಿ ಅವರೆಲ್ಲರೂ ನಿಮ್ಮ ಫ್ರೆಂಡ್ಸ್ ಹೌದು ಮೇಡಮ್ ಅರವಿಂದ್ ಅಂತ ಇದಾರೆ ಅವರು ಕಲರ್ಸ್ ಕನ್ನಡದಲ್ಲಿ ಇದಾರೆ ಕಲರ್ಸ್ ಕನ್ನಡದಲ್ಲಿ ಇದಾರಾ ಹೌದು ಹೌದು ಓಕೆ ಏನ್ ಮಾಡ್ಕೊಂಡಿದ್ದಾರೆ ಕನ್ನಡದಲ್ಲಿ ಟೆಕ್ನಿಷಿಯನ್ ಮೇಡಮ್ ಓಕೆ ಟೆಕ್ನಿಷಿಯನ್ ಸೂಪರ್ ಅವರು ಕಾರ್ಯಕ್ರಮ ನೋಡ್ತಾ ಇದ್ರೆ ಅವ್ರಿಗೆ ನಮ್ಮ ಕಡೆಯಿಂದ ಹಲೋ ಮತ್ತು ಗುಡ್ ಈವ್ನಿಂಗ್ ಆಮೇಲೆ ತೇಜ್ ಕುಮಾರ್ ಹಿರಮಠ್ ಅಂತ ಇದಾರೆ ಅವ್ರು ಆಸ್ಟ್ರೇಲಿಯಾದಲ್ಲಿ ಇದಾರೆ ವಾವ್ ಓಕೆ ನೀವೆಲ್ಲ ಹೇಗೆ ಫ್ರೆಂಡ್ಸ್ ಚಿಕ್ಕವರಿದ್ದಾಗ ಎದುರುಗಡೆ ಮನೆ ಪಕ್ಕದ ಮನೆ ಏನೇನ್ ಆಟ ಆಡ್ತಾ ಇದ್ರಿ ಚಿಕ್ಕವರಿದ್ದಾಗ ಮೇಡಮ್ ಕರೆಂಟ್ ಹೋಗ್ಲಿ ಅಂತ ಕಾಯ್ತಿದ್ವಿ ಕರೆಂಟ್ ಹೋದಾಗ ಕಣ್ಣದ ಮುಚ್ಚಲೆ ಬಹಳ ಆಡ್ತಿದ್ವಿ ಕರೆಂಟ್ ಹೋದ್ಮೇಲೆ ಕಣ್ಣ ಮುಚ್ಚಲೆ ಆಟ ಆಡ್ತಾ ಇದ್ರ ಬೇರೆ ತರ ಓದು ಅನ್ನೋಲ್ಲ ಮನೆಯಲ್ಲಿ ಕರೆಂಟ್ ಹೋದ ತಕ್ಷಣ ಕಣ್ಣ ಮುಚ್ಚಲೆ ಆಮೇಲೆ ಜೂಟ್ ಮುಟ್ಟು ಓಕೆ ಆಮೇಲೆ ಬೆಳಗ್ಗೆ ಹೊತ್ತು ಗೋಲಿ ಆಡ್ತಿದ್ವಿ ಚಿನ್ನಿ ದಾಂಡು ಆಡ್ತಿದ್ವಿ ಓಕೆ ಇದ್ರ ಮಧ್ಯಕ್ಕೆ ಸ್ಕೂಲ್ಗೆ ಹೋಗ್ಬರೋದು ಅಲ್ಲ ರಜೆ ಇದ್ದಾಗಿದ್ದೀನಿ ನಾನು ಚಿನ್ನಿ ದಾಂಡು ಗೋಲಿ ಆಡೋದಿಲ್ಲ
ಓಕೆ ಶನಿವಾರ ಆಫ್ ಡೇ ಅಲ್ಲ ಶನಿವಾರ ಆಫ್ ಡೇ ಓಕೆ ಇವಾಗ ಮಿಸ್ ಮಾಡ್ಕೋತೀರಾ ಅದೆಲ್ಲ ಟ್ರೈ ಮಾಡಿ ಶುಭಾಶಯಗಳು ತಿಳಿಸೋದಿತ್ತ ನಿಮ್ಮ ಫ್ರೆಂಡ್ಶಿಪ್ ನ ಕೇಳಿ ಕೂಡ ನಂಗೂ ತುಂಬಾ ಖುಷಿ ಆಯ್ತು ಎಷ್ಟು ತಮಾಷೆ ಆಗಿದ್ರಿ ಲೈಕ್ ಚಿಕ್ಕೋರಿದಾಗ ಎಷ್ಟು ಫನ್ ಮಾಡಿದೀರಾ ಅಂತ ಅನ್ಸ್ತು ಅವ್ರೆಲ್ಲಾರ್ಗು ನನ್ನ ಕಡೆಯಿಂದ ಹಲೋ ಮತ್ತು ಗುಡ್ ಈವ್ನಿಂಗ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಕಾಲಿಂಗ್ ಹೀಗೆ ಕರೆ ಮಾಡ್ತೀರಿ ಓಕೆ ಥ್ಯಾಂಕ್ ಯು ಸೊ ಎಸ್ ಇವರು ಅವರ ಚೈಲ್ಡ್ಹುಡ್ ಹೇಗಿತ್ತು ಅಂತ ಹೇಳಿದ್ರು ಅದೇ ತರ ಎಲ್ಲರಿಗೂ ಒಂದೊಂದು ಚೈಲ್ಡ್ಹುಡ್ ಮೆಮೊರೀಸ್ ಅಂತ ಇರುತ್ತೆ ಇನ್ನೊಬ್ರು ನಮ್ಮ ಜೊತೆ ಕಾಲರ್ ಲೈನ್ ಅಲ್ಲಿ ಇದ್ದಾರೆ ಅವ್ರ ಚೈಲ್ಡ್ಹುಡ್ ಮೆಮೊರೀಸ್ ಏನಾಗಿತ್ತು ಅಂತ ಕೇಳೋಣ ಹಲೋ ನಮಸ್ತೆ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾವು ದಾವಣಗೆರೆ ಡಿಸ್ಟ್ರಿಕ್ಟ್ ಮಾವಿನಕಟ್ಟೆ ಅಂತ ನಿಮ್ಮ ಹೆಸರು ಸೌಮ್ಯ ಅಂತ ಇಲ್ಲಿ ಒಂದು ನಿಮ್ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಿದೆ ಸ್ಪೀಕರ್ ಆಫ್ ಮಾಡಿ ಮಾತಾಡ್ತೀರಾ ಆಫ್ ಮಾಡಿದ್ದೀನಿ ಮ್ಯಾಮ್ ಇಲ್ಲಿಂದ ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ ಓಕೆ ಹೇಳಿ ಏನೋ ಹೇಳ್ತಾ ಇದ್ರಿ ಅದೇ ನಾನು ಟೂ ಒನ್ ಪ್ಯಾಕ್ ಟೂ ಡೇಸ್ ಕಂಟಿನ್ಯೂಸ್ ಕಾಲ್ ಮಾಡಿದೀನಿ ಸೌಮ್ಯ ಅಂತ ವಿಶಾಲ್ ನನ್ ಮಗ ಅವ್ರ ಬರ್ತ್ಡೇ ಇತ್ತು ವಿಶ್ ಮಾಡಿದ್ರು ಓಕೆ ಸೂಪರ್ ಕರೆಕ್ಟ್ ನೆನಪಾಯ್ತು ಸೊ ಇವತ್ತು ಚೈಲ್ಡ್ಹುಡ್ ಬಗ್ಗೆ ಮಾತಾಡ್ತಾ ಇದ್ವಿ ನಿಮ್ ಹೆಸರು ಸಿಂಚನಾ ನನ್ನ ಹೆಸರು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತೀರಿ ಓಕೆ ಇವತ್ತು ಬಾಲ್ಯ ದಿನಗಳ ಬಗ್ಗೆ ಮಾತಾಡ್ತಾ ಇದ್ವಿ ನಿಮ್ಮ ಚೈಲ್ಡ್ಹುಡ್ ಡೇಸ್ ಹೇಗಿತ್ತು ಸೇರ್ಕೊಂಡು ಸಾಟರ್ಡೇ ಸಂಡೇ ಬಂದ್ರೆ ಎಲ್ಲರೂ ಸ್ವಲ್ಪ ಸ್ವಲ್ಪ ರೇಷನ್ ತರೋದು ಮಾಡೋದು ಮನೆ ತರ ಕಟ್ಕೊಳ್ಳೋದು ಆಟ ಆಡೋದು ಹೌದು ಇವಾಗ ಅದೆಲ್ಲ ಮಿಸ್ ಮಾಡ್ಕೋತೀರಾ ತುಂಬಾ ಕಷ್ಟಪಡ್ತೀನಿ ಯಾಕಂದ್ರೆ ದೊಡ್ಡವರು ಅನ್ನೋಷ್ಟು ಬೇಜಾರಾಗಿದೆ ಅಯ್ಯೋ ಇವಾಗ ಅವರೆಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದಾರಾ ಫ್ರೆಂಡ್ಸ್ ಇದಾರೆ ಬಂದಾಗೆಲ್ಲ ಮಾತಾಡ್ತಾರೆ ಓಕೆ ಅವ್ರ ಹೆಸರು ಸುತ್ತಾಡ್ತೀವಿ ಅವಾಗ ಅವಾಗ ಹಾ ಫ್ರೆಂಡ್ಸ್ ಹೆಸರು ಕವಿತಾ ಶ್ರುತಿ ವೀಣಾ ವಂದಿತಾ ಶಾರದಾ ಓಕೆ ಮಾನಸ ಅವ್ರಿಗೆಲ್ಲಾರ್ಗು ನನ್ ಕಡೆಯಿಂದ ಹಲೋ ಮತ್ತು ಗುಡ್ ಈವ್ನಿಂಗ್ ಥ್ಯಾಂಕ್ ಯು ಮ್ಯಾಮ್ ನಾನು ನನ್ನ ಮಗಳ ಬರ್ತಡೇ ಇದೆ ಮ್ಯಾಮ್ ಅವ್ರ ಹೆಸರು ಅವ್ರ ಹೆಸರು ಕೃತಿ ಅಂತ ಸುಕೃತಿ ಅಂತ ಅಲ್ಲ ಬರೀ ಕೃತಿ ಬರೀ ಕೃತಿ ಓಕೆ ಅವ್ರಿಗೆ ನನ್ನ ಕಡೆಯಿಂದ ಅಡ್ವಾನ್ಸ್ ವಿಶ್ ಯು ವೆರಿ ಹ್ಯಾಪಿ ಬರ್ತ್ಡೇ ಥ್ಯಾಂಕ್ ಯು ಏನ್ ಪ್ಲಾನ್ಸ್ ಏನ್ ಪ್ಲಾನ್ಸ್ ನಾಳೆ ಮಗಳ ಬರ್ತ್ಡೇಗೆ ನಾಳೆ ಇನ್ನೇನು ಹೊಸ ಬಟ್ಟೆ ತರ್ತೀನಿ ಹಾ ಮತ್ತೆ ಕೇಕ್ ತರ್ತೀನಿ ಅವ್ರ ಫ್ರೆಂಡ್ಸ್ ಎಲ್ಲ ಬರ್ತಾರೆ ನಮ್ ರಿಲೇಟಿವ್ಸ್ ಎಲ್ಲ ಸ್ವಲ್ಪ ಜನ ನಮ್ಮದೆಲ್ಲ ಇದಾರೆ ಓಕೆ ಅವರೆಲ್ಲ ಬರ್ತಾರೆ ಇನ್ನೇನ್ ಸ್ವೀಟ್ ಮಾಡೋದು ಸೆಲೆಬ್ರೇಷನ್ ಮಾಡೋದು ಸೂಪರ್ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಕಾರ್ಯ ಮಗು ಮಾತಾಡ್ತಾಳಂತೆ ಹಾ ಕೊಡಿ ಅಣ್ಣ ಹಲೋ ಹಾಯ್ ಕೃತಿ ನಾನೆ ಹ್ಯಾಪಿ ಬರ್ತ್ಡೇ ಥ್ಯಾಂಕ್ ಯು ಏನ್ ಪ್ಲಾನ್ಸ್ ನಾಳೆ ಫ್ರೆಂಡ್ಸ್ ಗೆಲ್ಲ ಚಾಕ್ಲೇಟ್ ಕೊಡಬೇಕಾ ಹಾ ಯಾವ ಚಾಕ್ಲೇಟ್ ತರಿಸಿದಿರಾ ಸೂಪರ್ ಎಲ್ಲ ಎಂಜಾಯ್ ಮಾಡಿ ನಾಳೆ ಬರ್ತ್ಡೇನ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಹೀಗೆ ಕರೆ ಮಾಡ್ತೀರಿ ಓಕೆ ಬಾಯ್ ಎಷ್ಟ್ ವರ್ಷ ಆಗುತ್ತೆ ನಾಳೆಗೆ ಓಕೆ ಸೂಪರ್ ಥ್ಯಾಂಕ್ ಯು ಬಾಯ್ ಬಾಯ್ ಸೊ ಎಷ್ಟು ವರ್ಷ ಆಗ್ತಾ ಇದೆ ಅಂತ ಕೂಡ ಪಾಪ ಮಗು ಕನ್ಫ್ಯೂಷನ್ ಇತ್ತು ಬನ್ನಿ ನಮಗೋಸ್ಕರ ನೆಕ್ಸ್ಟ್ ಕಾಲರ್ ಲೈನ್ ಅಲ್ಲಿ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಹಲೋ ಹಲೋ ನಮಸ್ತೆ ಗುಡ್ ಈವ್ನಿಂಗ್ ಹಾಯ್ ನಿಮ್ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಿದೆ ಲೌಡ್ ಸ್ಪೀಕರ್ ತೆಗೆದು ಮಾತಾಡ್ಬೋದಾ ಹಲೋ ಹಲೋ ಮ್ಯಾಮ್ ಹಲೋ ಹೇಳಿ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾವು ದಾವಣಗೆರೆಯಿಂದ ಕರೆ ಮಾಡ್ತಾ ಇದ್ದೀವಿ ನಿಮ್ ಪ್ರೋಗ್ರಾಮ್ ನೋಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತೀರಿ ನಮ್ಮ ಹೆಸರು ಶ್ರೀದೇವಿ ವಿಶ್ವ ಅಂತ ಹೇಳಿ
ಓಕೆ, ಏನ್ ಮಾಡ್ಕೊಂಡಿದ್ದೀರಾ ನೀವು? ನಾ ಹೌಸ್ ವೈಫ್ ಆಗಿದ್ದೀವಿ. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? ಹತ್ತು ವರ್ಷ ಆಯ್ತು. ಸೂಪರ್, ಹೇಗಿದೆ ಮದ್ವೆ ಲೈಫ್? ತ್ರೀ ಇಯರ್ಸ್ ಮೇಡಮ್. ತ್ರೀ ಇಯರ್ಸಾ? ಓಕೆ ಓಕೆ, ಹೇಗಿದೆ ಮದ್ವೆ ಲೈಫ್? ಸೋ ನೈಸ್. ಓಕೆ, ಎಷ್ಟು ಖುಷಿಯಾಗಿ ಮಾತಾಡ್ತಿದ್ದೀರಾ, ಯಾಕೇನಾಯ್ತು? ತುಂಬಾ ಖುಷಿಯಲ್ಲಿದ್ದೀರಾ, ಏನ್ ಖುಷಿ ವಿಷಯ ಆಯ್ತು ಇವತ್ತು? ಲೈನ್ ಸಿಕ್ಕಿರೋದೇ ಖುಷಿ ಆಗಿದ್ದೀರಾ? ವಾವ್, ಸೂಪರ್, ಇಷ್ಟ ಆಯ್ತು ನಮ್ಗೆ ನಿಮ್ಮ ಎನರ್ಜಿ. ಥ್ಯಾಂಕ್ ಯು. ಇವತ್ತು ಬಾಲ್ಯ ದಿನಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಓಕೆ, ನಿಮ್ಮ ಚೈಲ್ಡ್ಹುಡ್ ಡೇಸ್ ಹೇಗಿತ್ತು? ತುಂಬಾ ಸೂಪರ್ ಆಗಿತ್ತು ಮೇಡಮ್. ನಾವು ಕ್ಲಾಸ್ ಇಂದ ಬರೋದೇ ಕಾಯ್ತಾ ಇದ್ವಿ, ಚಿಕ್ಕಪಟ್ಟ ಆಟ ಆಡ್ತಾ ಇದ್ವಿ ನಾವು, ಕುಂಟೆ ಪಿಲ್ಲೆ ಅಂತೆ, ಚೂಟ್ಮೀಟ್ ಅಂತೆ, ಆಲ್ಮೋಸ್ಟ್ ಎಲ್ಲಾನು ಗೇಮ್ಸ್ ಆಡ್ತಾ ಇದ್ವಿ. ಈಗಿನ ಮಕ್ಕಳು ಕೂಡ ಅದನ್ನ ಕಲಿಬೇಕು. ಹೌದು, ಇವಾಗ ಫ್ರೆಂಡ್ಸ್ ಇದ್ದಾರೆ ಅಲ್ಲ, ಇಟ್ಕೊಂಡಿರ್ತಾರೆ, ಅದ್ರ ಬದಲು ಅವರು ಕೂಡ ಎಲ್ಲಾ ಗೇಮ್ ಗಳನ್ನು ಕಲಿಬೇಕು ಅಂತ ಹೇಳ್ತೀನಿ ನಾನು. ಇವಾಗ ಫ್ರೆಂಡ್ಸ್ ಇದ್ದಾರಾ ಎಲ್ಲರೂ? ನೀವು ಚಿಕ್ಕವರದಾಗಿಂದ ಫ್ರೆಂಡ್ಸ್ ಇದ್ದಾರೆ? ಓ ಇದ್ದಾರೆ, ಎಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಎಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಸಿಕ್ತಿರ್ತೀರಾ? ಓ ನಾವು ಸಿಕ್ತಿರ್ತೀವಿ, ಮೀಟ್ ಮಾಡ್ತಿರ್ತೀವಿ, ಫೋನ್ ಅಲ್ಲೆಲ್ಲ ನಾವು ನೆನ್ಪಿಸ್ಕೊಳ್ತಾ ಇರ್ತೀವಿ. ಚೈಲ್ಡ್ ಹುಡ್ ಎಲ್ಲ ಡೇ ಒಂದೊಂದ್ಸರಿ ಎಲ್ಲ ರಿಜ್ ಮಾಡ್ಕೊಂಡ್ಬಿಟ್ಟು ಎಲ್ಲ ನೆನ್ಪ್ ಮಾಡ್ಕೊಳ್ತಾ ಇರ್ತೀವಿ, ನಾವ್ ಇಲ್ಲಿ ಆಟ ಆಡಿದ್ವಿ, ಇಲ್ಲಿ ಹೋಗಿದ್ವಿ ಅಂತ. ಸೂಪರ್. ಯಾರು ನಿಮ್ಮ ಬೆಸ್ಟ್ ಫ್ರೆಂಡ್? ನಮ್ ಬೆಸ್ಟ್ ಫ್ರೆಂಡ್ ಬಂದು ವಿದ್ಯಾ ಅಂತ ಇದ್ದಾಳೆ ಬಿಜಾಪುರದಲ್ಲಿ. ಏನಾದ್ರು ಕಾರ್ಯಕ್ರಮದ ಮುಖಾಂತರ ಹೇಳಕ್ ಇಷ್ಟಪಡ್ತೀರಾ? ಕಾರ್ಯಕ್ರಮದ ಮುಖಾಂತರ ನಿಮ್ ಫ್ರೆಂಡ್ಸ್ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಎಲ್ಲರಿಗೂ ಹಾಯ್ ಅಂತ ಹೇಳ್ತೀನಿ, ಎಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇರಿ, ಲೈಫ್ ಲಾಂಗ್ ಅಂತ ಹೇಳ್ತೀವಿ. ದಟ್ಸ್ ರಿಯಲಿ ಸೋ ಸ್ವೀಟ್. ಸೋ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಹೀಗೆ ಕರೆ ಮಾಡ್ತಾ ಇರಿ, ಹೀಗೆ ಯಾವಾಗಲೂ ಖುಷಿಯಾಗಿರಿ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಇವರು ಅವರ ಚೈಲ್ಡ್ಹುಡ್ ಬಗ್ಗೆ ಹೇಳ್ತಾ ಇದ್ರು, ಎಲ್ಲರೂ ಕೂಡ ಇವತ್ತು ಅವರ ಚೈಲ್ಡ್ಹುಡ್ ಬಗ್ಗೆ ಹೇಳಿದ್ದಾರೆ, ನನ್ನ ಚೈಲ್ಡ್ಹುಡ್ ಬಗ್ಗೆ ಕೂಡ ಇವತ್ತು ನಾನು ಸಾಕಷ್ಟು ವಿಚಾರಗಳನ್ನ ಹೇಳಿದೆ. ಹಾಗೆ ಅದ್ರ ಜೊತೆ 7:30 ಆಗಿದೆ, ಹಾಗಾಗಿ ಕಾರ್ಯಕ್ರಮ ಮುಗಿಸುವ ಅಂತ ಸಮಯ ಕೂಡ ಆಗಿದೆ. ಇವತ್ತು ಯಾರೆಲ್ಲ ಕರೆ ಮಾಡಿದ್ರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆ ನೀವು ಕಾರ್ಯಕ್ರಮ ಮಿಸ್ ಮಾಡ್ಕೊಂಡಲ್ಲಿ ಇದೇ ಕಾರ್ಯಕ್ರಮದ ಮರುಪ್ರಸಾರ ನಾಳೆ ಬೆಳಗ್ಗೆ 10:00 ಆಗುತ್ತೆ, ಅದನ್ನ ನೋಡ್ಬೋದು. ಅಥವಾ ಯೂಟ್ಯೂಬ್ ಅಲ್ಲಿ ಚಾನಲ್ ಇದೆ ದೇವನಗರಿ ಆಡ್ಸ್ ಅಂತ, ಅಲ್ಲಿ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ ಪ್ರತಿ ದಿನ ಪ್ರತಿ ಎಪಿಸೋಡ್ ಅಲ್ಲಿ ಅಪ್ಲೋಡ್ ಆಗುತ್ತೆ. ನೀವು ಟಿವಿಯಲ್ಲಿ ನೋಡೋದು ಮಿಸ್ ಮಾಡ್ಕೊಂಡಿದ್ರೆ ಯೂಟ್ಯೂಬ್ ಅಲ್ಲಿ ನೋಡ್ಬೋದು. ಯೂಟ್ಯೂಬ್ ಅಲ್ಲಿ ನಿಮ್ಗೆ ನಾನು ಮಾಡ್ತಾ ಇರೋ ಕಾರ್ಯಕ್ರಮ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ನಿಮ್ಗೆ ಕಾರ್ಯಕ್ರಮದ ಬಗ್ಗೆ ಏನೇ ಅನಿಸಿಕೆಗಳು, ಏನೇ ಅಭಿಪ್ರಾಯಗಳಿದ್ರು ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದನ್ನ ಹೇಳ್ತಾ ಇವತ್ತಿಗೆ ಹೇಳಿಗೆ ಕಾರ್ಯಕ್ರಮ ಮುಗಿಸ್ತಾ ಇದೀನಿ. ಇವತ್ತು ಯಾರ್ಯಾರೆಲ್ಲ ಕಾಲ್ ಮಾಡಿದ್ರಿ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾವಾಗ್ಲೂ ಬಾಲ್ಯ ದಿನಗಳು ನಮ್ಮ ಲೈಫ್ ಅಲ್ಲಿ ಬಂಗಾರದ ದಿನಗಳು ಅಂತ ಕರೀತಾರೆ. ಸೊ ಯಾವಾಗ್ಲೂ ಅದನ್ನ ನೆನಪು ಮಾಡ್ಕೋತಾ ಯಾವಾಗ್ಲೂ ಹೀಗೆ ಖುಷಿಯಾಗಿರಿ. ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಇವತ್ತು ನೀವೆಲ್ಲ ನೆನಪು ಮಾಡ್ಕೊಂಡಿದ್ರಿ, ಇವತ್ತು ಅವ್ರಿಗೆಲ್ಲ ಕಾಲ್ ಮಾಡಿ ಮಾತಾಡಿ ಒಂದು 10 ನಿಮಿಷ ಅವ್ರ ಜೊತೆ ಮಾತಾಡಿದ್ರು ಮನ್ಸಿಗೆ ಎಷ್ಟೋ ನೆಮ್ಮದಿ ಸಿಗುತ್ತೆ, ಹಾಗೂ ಮನ್ಸಿಗೆ ಎಷ್ಟೋ ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೆ. ಸೊ ಹೋಪ್ ಇವತ್ತು ನಾನು ಕಾರ್ಯಕ್ರಮ ಮಾಡಿ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು, ಹಾಗೆ ಖುಷಿ ಆಯ್ತು ಅಂತ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ಗೆ ಕೂಡ ನೀವು ಇವತ್ತು ಕಾಲ್ ಮಾಡಿ ಮಾತಾಡಿ. ಹಾಗೆ ಇವತ್ತು ಕಾರ್ಯಕ್ರಮದ ಮುಖಾಂತರ ನಾನು ಇನ್ನೊಬ್ಳು ನನ್ನ ಸ್ಪೆಷಲ್ ಫ್ರೆಂಡ್ಗೆ ವಿಷಯ ತಿಳಿಸಕ್ಕೆ ಇಷ್ಟಪಡ್ತೀನಿ, ವರ್ಷಾ ಅಂತ. ವರ್ಷಾ ಹಾಗೂ ಹರ್ಷಿತಾ ಅಂತ ನಾನು ನನ್ನ ಸ್ಕೂಲ್ ಫ್ರೆಂಡ್ಸ್ ಬಗ್ಗೆ ಹೇಳಿದೆ, ಆದರೆ ನನ್ನ ಮನೆ ಹತ್ರ ಇದ್ದಿದ್ದ ಫ್ರೆಂಡ್ಸ್ ಬಗ್ಗೆ ಹೇಳಲಿಲ್ಲ. ವರ್ಷಾ ಹಾಗೂ ಹರ್ಷಿತಾ ಅಂತ ನನ್ನ ಮನೆ ಹತ್ರ ಇದ್ರು, ನನ್ನ ಬೆಸ್ಟ್ ಫ್ರೆಂಡ್ಸು. ಯಾವಾಗಲೂ ಆಟಾಡ್ತಾ ಇದ್ವಿ, ಸೂಪರ್ ಮಿನಿಟ್ ನೋಡಿದ್ರೆ ಸೂಪರ್ ಮಿನಿಟ್ ಆಟಾಡೋದು, ಅಥವಾ ಎಷ್ಟೊಂದು ಜನ ಕಾಲ್ ಮಾಡೋರು, ಕಿಚನ್ ಸೆಟ್ಟು, ಡಾಕ್ಟರ್ ಸೆಟ್ ಎಲ್ಲ ಆಟಾಡ್ತಾ ಇದ್ವಿ. ಸೊ ಆಗಿನ ಟೈಮಲ್ಲೇ ಲೈಫಲ್ಲಿ ಏನಾದರೂ ಆಗಬೇಕು ಅಂತ ಇಷ್ಟ ಇತ್ತು. ಇವಾಗೂ ಕೂಡ ಕಾಂಟ್ಯಾಕ್ಟಲ್ಲಿ ಇದ್ದೀವಿ, ಆ್ಯಂಡ್ ಇವಾಗೂ ಕೂಡ ಅಷ್ಟೇ ಚೆನ್ನಾಗಿ ಮಾತಾಡ್ತೀವಿ. ಇವಾಗೂ ಕೂಡ ಅದೇ ಫ್ರೆಂಡ್ಶಿಪ್ ಅದೇ ಥರ ಇದೆ, ಆ್ಯಂಡ್ ಹೋಪ್ ಆ ಫ್ರೆಂಡ್ಶಿಪ್ ಇದೇ ಥರ ಯಾವಾಗಲೂ ಇರುತ್ತೆ ಅಂತ ಅನ್ಕೋತಾ ನೀವು ಕೂಡ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ಗೆ ಕಾಲ್ ಮಾಡಿ ಮಾತಾಡಿ, ಹಾಗೆ ಯಾವಾಗಲೂ ಖುಷಿಯಾಗಿರಿ ಅಂತ ಹೇಳ್ತಾ ಇಲ್ಲಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ ಎಕ್ಸಾಕ್ಟ್ ನಾಳೆ 6:00 ಬರ್ತೀನಿ, ಇನ್ನು ಸಾಕಷ್ಟು ಫನ್ ಆಕ್ಟಿವಿಟೀಸ್ ಜೊತೆ ಬರ್ತೀನಿ, ಇನ್ನು ಸಾಕಷ್ಟು ಮಾತಾಡೋಣ, ಇನ್ನು ಸಾಕಷ್ಟು ಫನ್ ಮಾಡೋಣ ಅಂತ ಹೇಳ್ತಾ ಇವತ್ತಿಗೆ ಇಲ್ಲಿಗೆ ಬಾಯ್ ಬಾಯ್, ಗುಡ್ ನೈಟ್, ಶುಭರಾತ್ರಿ.